Okay. Yeah. Good evening, everyone. Praise be to God. ಕರ್ತನಿಗೆ ಸ್ತೋತ್ರ ಉಂಟಾಗಲಿ ಮತ್ತೆ ಎಲ್ಲರಿಗೂ ಸಹ ಸಂಜೆಯ ವಂದನೆಗಳು. Hope all of you had a good day. I am grateful to God and thankful to the organizers of Belgavi Disciples Academy, Brother Evangelist, Brother Ezekiel Jacob, and also our translator, thy servant, Brother Junior J. Raj, the team for this opportunity to share the word. ಮತ್ತು ಈ ರೀತಿಯಾಗಿ ನಾಯಕತ್ವವನ್ನು ತೆಗೆದುಕೊಂಡಂತಹ ಬೆಳಗಾವಿ ಶಿಷ್ಯತ್ವ ಅಕಾಡೆಮಿಯಲ್ಲಿ ದೇವರ ಸೇವೆಯನ್ನು ಮಾಡುತ್ತಿರುವಂತಹ ದೇವರ ಸೇವಕರಾದ ಎಜ್ಕೆಲ್ ಜೇಕಬ್ ಅವರಿಗೂ ಮತ್ತು ಆ ತಂಡದಲ್ಲಿರುವಂತವರೆಲ್ಲರಿಗೂ ಮತ್ತು ತರ್ಜುಮೆ ಮಾಡ್ತಾ ಇರುವಂತಹ ಸೋದರ ಜೂನಿಯರ್ ಜಯರಾಜ್ ಅವರಿಗೂ ಮತ್ತು ಈ ರೀತಿಯಾಗಿ ಅವಕಾಶವನ್ನು ಕೊಟ್ಟಂತ ದೇವರಿಗೂ ಸಹ ನಾನು ಸ್ತೋತ್ರ ಸಲ್ಲಿಸುತ್ತೇನೆ ಮತ್ತು ನಾನು ತಿಳಿಸುವಂತವನಾಗಿದ್ದೇನೆ. I am grateful, thankful for the singing and also the prayers. ಮತ್ತು ಪ್ರಾರ್ಥನೆ ಮತ್ತು ಹಾಡುಗಳಿಗೋಸ್ಕರವಾಗಿಯೂ ಸಹ ನಾನು ಕರ್ತನಿಗೆ ವಂದನೆಯನ್ನು ತಿಳಿಸುವಂತವನಾಗಿರುತ್ತೇನೆ. Yesterday we have heard from the book of James on spiritual maturity. We went through of the book. Now nenne dina yakobana patrikeyinda aatmika paripakvate enuvantaha vishayada kuritagi kelisukolta vandevu. And also we went through the background of the book and we look into what James has written about spiritual maturity. Mattu ಆ ಒಂದು ಪತ್ರಿಕೆಯ ಹಿನ್ನೆಲೆಯಲ್ಲಿ ನಾವು ನೋಡ್ತಾ ಬಂದೆವು ಮತ್ತು ಹಾಗೆಯೇ ಯಾಕೋಬನು ಆತ್ಮೀಕವಾದಂತಹ ಪರಿಪಕ್ವತೆ ಕುರಿತಾಗಿ ಏನು ಬರೆದಿದ್ದಾನೆ ಎಂಬುದಾಗಿ ಸಹ ಸ್ವಲ್ಪ ಮಟ್ಟಿಗೆ ನೋಡ್ತಾ ಬಂದೆವು. And also we could see some of the important aspects that falls under the marks of maturity. Number one, a mature person pursues under pressure. ಮತ್ತು ಅದೇ ರೀತಿಯಲ್ಲಿ ಪರಿಪಕ್ವತೆ ಉಳ್ಳಂತಹ ಅಥವಾ ಆತ್ಮೀಕವಾಗಿ ಪರಿಪಕ್ವತೆ ಉಳ್ಳಂತನಲ್ಲಿ ಇರತಕ್ಕಂತಹ ಕೆಲವು ಗುರುತುಗಳನ್ನ ನಾವು ನೋಡ್ತಾ ಬಂದ್ವಿವು. ನಾವು ಮೊದಲನೇದಾಗಿ ನಾವು ನೋಡುವಾಗ ಆತ್ಮೀಕವಾದಂತ ಪರಿಪಕ್ವತೆ ಉಳ್ಳಂತಹ ವ್ಯಕ್ತಿ ಆತ್ಮೀಕತೆಯನ್ನ ಹಿಂಬಾಲಿಸುವಂತವನಾಗಿರುತ್ತಾನೆ. Number two, a mature person is prepared to meet the needs of others. ಮತ್ತು ಪರಿಪಕ್ವತೆ ಉಳ್ಳಂತಹ ಒಬ್ಬ ಕ್ರೈಸ್ತನು ಇತರರ ಅವಶ್ಯಕತೆಗಳನ್ನ ಸಂಧಿಸಲಿಕ್ಕೆ ಇಷ್ಟವುಳ್ಳವನಾಗಿರುತ್ತಾನೆ. Number three, a mature person is protective on his speech. ಮತ್ತು ಮೂರನೇದಾಗಿ ಒಬ್ಬ ಪರಿಪಕ್ವತೆ ಉಳ್ಳಂತಹ ವ್ಯಕ್ತಿಯು ತನ್ನ ಮಾತುಗಳಲ್ಲಿ ಆತನು ಕಾದುಕೊಳ್ಳುವಂತವನಾಗಿರುತ್ತಾನೆ. Number four, a mature person is a peacemaker. ಮತ್ತು ಪರಿಪಕ್ವತೆ ಉಳ್ಳಂತಹ ವ್ಯಕ್ತಿಯು ಸಮಾಧಾನ ಪಡಿಸುವಂತವನಾಗಿರುತ್ತಾನೆ. Number 5, a mature person is prayerful. ಮತ್ತು ಐದನೇದಾಗಿ ಸಮಾಧಾನ ಪಡಿಸುವಂತಹ ಅಥವಾ ಪರಿಪಕ್ವತೆ ಉಳ್ಳಂತಹ ವ್ಯಕ್ತಿಯು ಆತನು ಪ್ರಾರ್ಥನಾ ವೀರನಾಗಿರುತ್ತಾನೆ. This evening I will continue with the theme of spiritual maturity. We will look into the book of James chapter 4 and chapter 5. May the Lord lead us. ಈ ದಿನವೂ ಸಹ ಆತ್ಮೀಕ ಪರಿಪಕ್ವತೆಯ ಕುರಿತಾಗಿ ಯಾಕೋಬನ ಪತ್ರಿಕೆಯಿಂದ ನಾವು ನೋಡಿಕೊಳ್ಳೋಣ. ಕರ್ತನ ನಡೆಸಲಿಕ್ಕೆ ಹಾಗೆ ನಾಲ್ಕು ಮತ್ತು ಐದನೇ ಅಧ್ಯಾಯಗಳಲ್ಲಿ ನಾವು ನೋಡ್ತಾ ಬರೋಣ. Could someone please read James chapter 4:8-12? ಯಾಕೋಬನ ಪತ್ರಿಕೆ ನಾಲ್ಕನೇ ಅಧ್ಯಾಯದ 8ನೇ ವಚನದಿಂದ 12ನೇ ವಚನದವರೆಗೆ ನಾವು ಓದುತ್ತಾ ಬರೋಣ. ಯಾಕೋಬನ ಪತ್ರಿಕೆ 4:8-12. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಪಾಪಿಗಳೇ, ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ. ಎರಡು ಮನಸ್ಸುಳ್ಳವರೇ, ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳಿರಿ. ದುಃಖಿಸಿರಿ, ಗೋಳಾಡಿರಿ, ಕಣ್ಣೀರಿಡಿರಿ. ನಗುವುದನ್ನು ಬಿಟ್ಟು ಗೋಳಾಡಿರಿ, ಸಂತೋಷವನ್ನು ಬಿಟ್ಟು ಮನಗುಂದಿದವರಾಗಿರಿ. ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗಲಾತನು ನಿಮ್ಮನ್ನು ಮೇಲಕ್ಕೆ ತರುವನು. ಸಹೋದರರೇ, ಒಬ್ಬರನ್ನೊಬ್ಬರು ನಿಂದಿಸಬೇಡಿರಿ. ಯಾವನಾದರೂ ತನ್ನ ಸಹೋದರನನ್ನು ನಿಂದಿಸಿದರೆ ಅಥವಾ ತನ್ನ ಸಹೋದರನ ವಿಷಯವಾಗಿ ತೀರ್ಪು ಮಾಡಿದರೆ ಅವನು ಧರ್ಮಶಾಸ್ತ್ರವನ್ನು ನಿಂದಿಸಿ ಧರ್ಮಶಾಸ್ತ್ರದ ವಿಷಯದಲ್ಲಿ ತೀರ್ಪು ಮಾಡಿದ ಹಾಗಾಗುವುದು. ಆದರೆ ನೀನು ಧರ್ಮಶಾಸ್ತ್ರದ ವಿಷಯದಲ್ಲಿ ತೀರ್ಪು ಮಾಡಿದರೆ ನೀನು ನ್ಯಾಯಾಧಿಪತಿ ಎನಿಸಿ ಕೊಳ್ಳಿವೆಯೇ ಹೊರತು
ಅದನ್ನು ಅನುಸರಿಸುವವನಲ್ಲ. You can see here in James chapter 4:8, there is a precept, something we ought to do, come near to God. ಎಂಟನೇ ವಚನದಲ್ಲಿ ನಾವು ನೋಡುವಂತಹ ಸಮಯದಲ್ಲಿ ನಾವು ಏನು ಮಾಡಬೇಕೆಂಬುದಾಗಿ ನಾವು ನೋಡುವಾಗ ಯಾಕೊಬ್ಬನು ಹೇಳ್ತಾನೆ, ನಾವು ದೇವರ ಸಮೀಪಕ್ಕೆ ಬರಬೇಕು. There is also a promise, something to will to do when we play our part. ಮತ್ತು ಹಾಗೆ ನಾವು ನಮ್ಮ ಪಾತ್ರವನ್ನ ನಾವು ವಹಿಸಿದಾಗ ಒಂದು ವಾಗ್ದಾನವು ಸಹ ಅಲ್ಲಿ ಕೊಡಲ್ಪಟ್ಟಿದೆ. He will come near to you. In one sense, we are always near to him. ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವ. ಇನ್ನೊಂದು ಮಾತಿನಲ್ಲಿ ಹೇಳಬೇಕಾದ್ರೆ ನಾವು ಯಾವಾಗಲೂ ಸಹ ಆತನ ಸಮೀಪದಲ್ಲಿ ಇರುತ್ತೇವೆ. Then we can read in Psalms 139 and 7-10, we can the same words, and Acts chapter 17, 27 and 28 in the same ways he is thinking on that. 139ನೇ ಕೀರ್ತನೆ 7-8ನೇ ವಚನದಲ್ಲಿಯೂ ಮತ್ತು another portion. Acts chapter 17, 27 and 28. 17-28ನೇ ವಚನದಲ್ಲಿ ಸಹ ನಾವು ನೋಡ್ತೇವೆ. In another sense, because he is holy and we by nature are sinful, we are estranged from him. ಮತ್ತೊಂದು ಮಾತಿನಲ್ಲಿ ಹೇಳಬೇಕಾದ್ರೆ ಆತನು ಪರಿಶುದ್ಧನಾಗಿದ್ದಾನೆ, ನಮ್ಮ ಸ್ವಭಾವದಲ್ಲಿ ನಾವು ಪಾಪಿಗಳಾಗಿರೋದ್ರಿಂದ ನಾವು ಆತನಿಗೆ ದೂರಸ್ಥನಾಗಿದ್ದೇವೆ. The amazing thing is that God invites. ಆದ್ರೆ ಅದ್ಭುತವಾದಂತಹ ವಿಷಯ ಏನೆಂದ್ರೆ ದೇವರು ತಾನೇ ನಮ್ಮನ್ನು ಆಮಂತ್ರಿಸುತ್ತಾನೆ. He urges and pleads with us to come to him, a fact that is reiterated throughout the Bible. ಆ ಸತ್ಯವೇದದಲ್ಲೆಲ್ಲ ನಾವು ನೋಡುವಂತಹ ಸಮಯದಲ್ಲಿ ಆತನು ನಾವು ಆತನ ಬಳಿಗೆ ಬರಬೇಕೆಂಬುದಾಗಿ ಆತನ ನಮ್ಮನ್ನು ಬೇಡಿಕೊಳ್ಳುತ್ತಾನೆ, ಆತನು ನಮ್ಮನ್ನು ಆಹ್ವಾನಿಸುವಂತನಾಗಿರುತ್ತಾನೆ. How can sinful men and women come near to a holy God? ಒಬ್ಬ ಪಾಪಿಯಾದಂತಹ ಸ್ತ್ರೀ ಅಥವಾ ಪುರುಷನು ಪರಿಶುದ್ಧನಾದಂತಹ ದೇವರ ಬಳಿಗೆ ಬರಲಿಕ್ಕೆ ಹೇಗೆ ಸಾಧ್ಯ? There are three requirements. ಮೂರು ಬೇಡಿಕೆಗಳು ಅಥವಾ ಮೂರು ಕೋರಿಕೆಗಳಿವೆ. Number one, we must come in faith. ಮೊದಲನೇದಾಗಿ ನಂಬಿಕೆಯಿಂದ ನಾವು ಬರುವಂತದಾಗಿರಬೇಕು. ಇಬ್ರಿಯರಿಗೆ ಬರೆದ ಪತ್ರಿಕೆ 11:6 11ನೇ ಅಧ್ಯಾಯ 6ನೇ ವಚನ. ನೋಡ್ತೇವೆ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. It is very important, but without faith it is impossible. It is impossible to please him, but he who comes to God must believe that he is and that he is rewards of those who diligently see him. ಅಲ್ಲಿ ನಾವು ನೋಡುವಾಗ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಎಂಬುದಾಗಿ ನಾವು ನೋಡ್ತೇವೆ. ಆದ್ರಿಂದ ಯಥಾರ್ಥವಾದಂತಹ ನಂಬಿಕೆಯನ್ನು ಇಟ್ಟುಕೊಂಡವರಾಗಿ ಆತನ ಬಳಿಗೆ ಬರುವಂತದ್ದು ಅವಶ್ಯಕವಾಗಿದೆ. And number two, we must come through Christ. ಮತ್ತು ಎರಡನೇದಾಗಿ ನಾವು ಕ್ರಿಸ್ತನ ಬಳಿಗೆ ಬರಲೇಬೇಕು. And even you have seen that John chapter 14 verse 6, I am the way, the truth and life, no one comes to the Father except through me. ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನದಲ್ಲಿ ನೋಡ್ತೇವೆ, ನಾನೇ ಮಾರ್ಗವು ಸತ್ಯವು ಜೀವವಾಗಿದ್ದೇನೆ, ನನ್ನ ಹೊರತು ಯಾವನು ತಂದೆ ಬಳಿಗೆ ಬರುವುದಿಲ್ಲ. Also we will see that Hebrews chapter 10:11, therefore brethren, having boldness to enter the holiest by blood of Jesus. ಹಾಗೆ ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದ 11ನೇ ವಚನದಲ್ಲಿ ಸಹ ನಾವು ಓದುತ್ತೇವೆ, ಇದಲ್ಲದೆ ಆ ಯಾಜಕರೆಲ್ಲರೂ ದಿನಾಲು ಸೇವೆ ಮಾಡುತ್ತೆ, ಎಂದಿಗೂ ಪಾಪ ನಿವಾರಣೆ ಮಾಡಲಂತ ಒಂದೇ ವಿಧವಾದ ಯಜ್ಞಗಳನ್ನು ಪದೇ ಪದೇ ಸಮರ್ಪಿಸಿಕೊಂಡಿದ್ದರು. ಆದ್ರೆ ನಾವು ಆತನ ರಕ್ತದ ಮುಖಾಂತರವಾಗಿ ನಿರಂತರವಾಗಿ ನಿಲ್ಲುವ ಒಂದೇ ಯಜ್ಞವನ್ನು ಸಮರ್ಪಿಸಿದೆ ಎಂಬುದಾಗಿ ನೋಡ್ತೇವೆ. ನಾವು ಯಥಾರ್ಥವಾಗಿ ಆತನ ಬಳಿಗೆ ಬರಲೇಬೇಕು. Let us draw near with a true heart in full assurance of faith, having our hearts sprinkled from an evil conscience and our bodies washed with pure water. That's what we could see in
Hebrews chapter 10 verse 22. ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದ 22ನೇ ವಚನದಲ್ಲಿ ನಾವು ಓದುವ ಪ್ರಕಾರ ಆದ ಕಾರಣ ನಿರಾಪರಾಧಿ ನೀನು ಅಪರಾಧಿ ಎಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ ನಾವು ಹೃದಯವನ್ನು ಪ್ರೋಕ್ಷಿಸಿಕೊಂಡು ದೇಹವನ್ನು ತಿಳಿನೀರಿನಿಂದ ತೊಳೆದುಕೊಂಡು ಪರಿಪೂರ್ಣವಾದ ನಂಬಿಕೆಯುಳ್ಳವರಾಗಿಯೂ ಯಥಾರ್ಥ ಹೃದಯವುಳ್ಳವರಾಗಿಯೂ ದೇವರ ಬಳಿಗೆ ಬರೋಣ. So the important thing is that we do come near, but then God guarantees that He will meet with us and bless us. Now, Devara balige barudadre, Devaru namage bhadratenu kodutane, Aatanu saha namma balige bandu namannu aashirvadisuvantavanagirutane. How should we come? Now, hege barabeku? Namma, we see that you come near to God just as you are, and He will receive you. ನೀನು ಹೇಗಿದ್ದೀಯೋ ಅದೇ ರೀತಿಯಲ್ಲಿ ನೀನು ಕರ್ತನ ಬಳಿಗೆ ಬರುವಾಗ ಮಾತ್ರ ನಿಮ್ಮನ್ನು ಸ್ವೀಕರಿಸುವಂತವನಾಗಿದ್ದಾನೆ. The scripture for that is John chapter 6 verse 37. ಯೋಹಾನ್ ಸುವಾರ್ತೆ 6ನೇ ಅಧ್ಯಾಯದ 36ನೇ ವಚನದಲ್ಲಿ ಅಥವಾ 37ನೇ ವಚನದಲ್ಲಿ ನಾವು ಓದುತ್ತೇವೆ ಆ ಒಂದು ವಿಷಯಕ್ಕೋಸ್ಕರವಾಗಿ. All that the Father gives me will come to me, and the ತಂದೆಯು ನನಗೆ ಕೊಡುವಂತವರೆಲ್ಲರೂ ನನ್ನ ಬಳಿಗೆ ಬರುವರು. ಕಮ್ಸ್ ಟು ಮೀ ಐ ವಿಲ್ ಬೈ ಮತ್ತು ನನ್ನ ಬಳಿಗೆ ಬರುವವನನ್ನು ನಾನು ತಳ್ಳಿ ಬಿಡುವುದೇ ಇಲ್ಲ. ಬಟ್ ಇಫ್ ಎನಿವನ್ ಎನಿವೇರ್ ಅಟ್ ಎನಿ ಟೈಮ್ ಕಮ್ಸ್ ಟು ದ ಲಾರ್ಡ್ ಜೀಸಸ್ ಯಾರೇ ಆಗಲಿ ಯಾವ ಸಮಯದಲ್ಲಾಗಲಿ ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ಬರುವುದಾದರೆ He will receive him. No one who comes is never turned away. ಆತನ ಬಳಿಗೆ ಬರುವಂತವರನ್ನು ಎಂದಿಗೂ ಸಹ ಆತನು ತನ್ನ ಮುಖವನ್ನು ತಿರುಗಿಸಿಕೊಳ್ಳಲಿಲ್ಲ. Number two, ಎರಡನೇದಾಗಿ, come near to God, confessing your sin, and He will forgive you. ನೀನು ದೇವರ ಬಳಿಗೆ ಬಂದು ನಿನ್ನ ಪಾಪಗಳನ್ನು ಒಪ್ಪಿಕೊಳ್ಳುವುದಾದರೆ ಆತನು ನಿನ್ನ ಪಾಪಗಳನ್ನು ಕ್ಷಮಿಸುವಂತವನಾಗಿರುತ್ತಾನೆ. The scripture for that is 1 John chapter 1 verse 9. If you are conscious of sin, of guilt, of some specific way in which you have grieved the Lord, you can be forgiven and cleansed out if you will act upon His gracious promise. ಅದಕ್ಕಿರುವಂತಹ ವಚನ ಭಾಗದಲ್ಲಿ ನಾವು ನೋಡುವಾಗ ನೀನು ಆತನ ಬಳಿಗೆ ನಿನ್ನ ಪಾಪ ಮತ್ತು ನಿನ್ನ ಅಪರಾಧದ ಕುರಿತಾಗಿರುವಂತಹ ವಿಷಯವನ್ನ ಆತನ ಬಳಿಗೆ ನೀನು ಬಂದು ಒಪ್ಪಿಕೊಳ್ಳುವುದಾದ್ರೆ ಆತನು ನಂಬಿಗಸ್ತನು ನೀತಿವಂತನಾಗಿರೋದ್ರಿಂದ ನಿನ್ನ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. The confession must be made to God. It must be specific and not general. ಆ ಒಂದು ಅರಿಕೆ ದೇವರಿಗೆ ಮಾಡಬೇಕು ಮತ್ತು ಅದು ಸಾಮಾನ್ಯವಾಗಿರುವಂತಹ ಒಂದು ಅರಿಕೆ ಆಗಿರಬಾರದು. ಅದು ನಿರ್ದಿಷ್ಟವಾದಂತಹ ಒಂದು ಅರಿಕೆ ಆಗಿರಬೇಕು. The moment you make your confession, the Lord promises to forgive and to cleanse us. ನೀನು ಆ ಒಂದು ಅರಿಕೆಯನ್ನು ಮಾಡಿದ ತಕ್ಷಣವೇ ದೇವರು ವಾಗ್ದಾನ ಮಾಡುತ್ತಾನೆ ಆತನು ಆ ಒಂದು ಪಾಪಗಳನ್ನು ಕ್ಷಮಿಸಿ ನಿನ್ನನ್ನು ಶುದ್ಧಿ ಮಾಡುತ್ತಾನೆ. So will you come near and make your confession and receive the Lord's pardon and cleansing? ನೀವು ಆತನ ಬಳಿಗೆ ಬಂದು ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ನಿಮ್ಮ ಪಾಪಗಳನ್ನು ತೊಳೆದುಕೊಳ್ಳಿಕ್ಕಾಗುವಂತೆ ನೀವು ಬರುತ್ತೀರೋ. What a relief it is to know that because we have confessed our sin to the Lord and renounced it, He has freely pardoned us and promised to forget our sins completely. ಓ ನಾವು ಆತನ ಬಳಿಗೆ ಬರುವಾಗ ಎಂತಹ ಒಂದು ಒಂದು ಭಾರ ಒಂದು ಇಳಿಯುವಿಕೆ ರೀತಿ ಒಂದು ಹಗುರವಾದಂತಹ ಒಂದು ಸ್ಥಿತಿ ನಮಗೆ ಬರುವಂತದ್ದಾಗಿದೆ. ನಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಂಡಾಗ ಖಂಡಿತವಾಗಿ ಸಹ ನಮ್ಮ ಪಾಪಗಳನ್ನು ಅದನ್ನು ಕ್ಷಮಿಸಿ ನಮ್ಮನ್ನು ಶುದ್ಧಿ ಮಾಡುತ್ತಾನೆ. What we read in this and we could see then Proverbs chapter 28 and 13. ನಾವು ನಿನ್ನೆ ದಿನ ನಾವು ಓದಿದ ಹಾಗೆ ಜ್ಞಾನೋಕ್ತಿಗಳ ಪುಸ್ತಕ 28ನೇ ಅಧ್ಯಾಯದ 31ನೇ ವಚನದಲ್ಲಿ ನಾವು ಓದ್ತೇವೆ. ಜ್ಞಾನೋಕ್ತಿಗಳು
28 31ನೇ ವಚನದಲ್ಲಿ ನಿನ್ನೆ ಚಾಪ್ಟರ್ 28 ವರ್ಸ್ 13 13ನೇ ವಚನ 28ನೇ ಅಧ್ಯಾಯದ 13ನೇ ವಚನದಲ್ಲಿ ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. So he will be freely pardoned us. ಆತನು ನಿಜವಾಗಿ ನಮ್ಮನ್ನು ಕ್ಷಮಿಸುತ್ತಾನೆ. But come near to God with your trouble and he will help you. ನೀವು ನಿಮ್ಮ ಕಷ್ಟಗಳೊಂದಿಗೆ ದೇವರ ಬಳಿಗೆ ಬರುವಾಗ ಆತನು ತಾನೇ ನಿಮಗೆ ಸಹಾಯ ಮಾಡುತ್ತಾನೆ. Come near to God with ಬಳಿಗೆ ಬನ್ರಿ ಆಗ ನಿಮ್ಮ ಬಳಿಗೆ ಬರುತ್ತಾನೆ. Cast your burden on the Lord and he will sustain you. He shall never permit the righteous to be moved. ಕೀರ್ತನೆಗಳು 55ನೇ ಅಧ್ಯಾಯ ಕೀರ್ತನೆ ನೋಡ್ತೇವೆ. ನಿಮ್ಮ ಭಾರವನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನೇ ನಿಮ್ಮ ಭಾರಗಳನ್ನ ಹೊತ್ತುಕೊಳ್ಳುವಂತವನಾಗಿರುತ್ತಾನೆ. It really means bring the matter to the Lord himself. ಅದೇ ಅರ್ಥ ಏನೆಂದ್ರೆ ನಿಮ್ಮ ಎಲ್ಲಾ ವಿಷಯಗಳನ್ನ ಕರ್ತನ ಮೇಲೆ ನೀವು ಹಾಕಿರಿ. It is too big for you and you cannot solve an away. ಅದು ನಿಮಗೆ ಬಹಳ ದೊಡ್ಡದು, ಅದನ್ನು ನಿಮ್ಮಕ್ಕೆ ನೀವೇ ಪರಿಹಾರ ಮಾಡಲಿಕ್ಕೆ ಸಾಧ್ಯವಿಲ್ಲ. But he can. ಆದ್ರೆ ಆತನ ಅದನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ. He is great enough and willing enough to do so. ಆತನು ಅದನ್ನು ಪರಿಹಾರ ಮಾಡಲಿಕ್ಕೆ ಆತನು ದೊಡ್ಡವನಾಗಿದ್ದಾನೆ ಮತ್ತು ಆತನು ಯಥಾರ್ಥವಂತ ಶ್ರೇಷ್ಠನಾಗಿದ್ದಾನೆ. Come near to the Lord and he will undertake for you. ನೀವು ದೇವರ ಬಳಿಗೆ ಬಂದಿರಿ, ಆತನು ತಾನೇ ನಿಮ್ಮ ಕುರಿತಾಗಿ ಕಾಳಜಿ ವಹಿಸುತ್ತಾನೆ. If you still feel that your problem is too great even for him to solve, and we can see in Genesis chapter 18:14, is anything too hard for the Lord? ಒಂದು ವೇಳೆ ನಿಮಗೆ ನಿಮ್ಮ ಸಮಸ್ಯೆ ಆತನಿಗೂ ಸಹ ಅಥವಾ ದೇವರಿಗೂ ಸಹ ದೊಡ್ಡದು, ಬಹಳ ದೊಡ್ಡದು ಎಂಬುದಾಗಿ ನಿಮಗೆ ಅನಿಸುವುದಾದ್ರೆ ಆದಿಕಾಂಡ 18ನೇ ಅಧ್ಯಾಯ 4ನೇ ವಚನ ನೋಡ್ತೇವೆ. ಆತನಿಗೆ ಅಸಾಧ್ಯವಾದಂತದ್ದು ಏನಾದ್ರೂ ಇದೆಯೋ? And God is ultimate for us. Devare namage katta kadeyavanagiddane. But if I come near to God acknowledging your weakness, he will strengthen you. Nimma balahinategalannu nee oppikondavaragi nee devara balige baruvaga aatanu nimage shaktiyannu to balavannu koduvantavanagiruttane. He is everlasting God, the creator of the ends of the earth. And that he gives strength to the weary. Come near to him in your weakness and wait upon him. ನೀವು ನಿಮ್ಮ ಬಲಹೀನತೆಯಲ್ಲಿ ಆತನ ಬಳಿಗೆ ಬಂದು ಆತನಿಗೋಸ್ಕರವಾಗಿ ನೀವು ಕಾದುಕೊಳ್ಳೋದಾದ್ರೆ ಆತನು ತಾನೇ ಅತಿ ಶ್ರೇಷ್ಠನೂ ಆಗಿದ್ದಾನೆ ಮತ್ತು ನಿಮ್ಮ ಭಾರವನ್ನು ತೆಗೆದು ಹಾಕುವಂತವನಾಗಿದ್ದಾನೆ. Number 6 says, come near to God seeking guidance and he will lead you. ಮತ್ತು ಆರನೇದಾಗಿ ನಾವು ನೋಡುವಾಗ ನೀವು ಆತನ ಬಳಿಗೆ ಅಥವಾ ದೇವರ ಬಳಿಗೆ ಮಾರ್ಗದರ್ಶನವನ್ನು ಹುಡುಕಿಕೊಂಡು ಬರುವುದಾದ್ರೆ ಆತನು ತಾನೇ ನಿಮ್ಮನ್ನು ನಡೆಸುವಂತವನಾಗಿದ್ದಾನೆ. And we can see in Proverbs chapter 3, 5 and 6. ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯದ 5 ಮತ್ತು 6ನೇ ವಚನದಲ್ಲಿ ನಾವು ಒಂದು ಭಾಗವನ್ನ ನಾವು ಓದುತ್ತೇವೆ. ಜ್ಞಾನೋಕ್ತಿಗಳು 3ನೇ 5 ಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆವಿಡು, ನಿನ್ನ ಎಲ್ಲಾ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ಸೋ ಹಿ ಇಸ್ ಸೀಕಿಂಗ್ ಗೈಡೆನ್ಸ್ ಅಂಡ್ ಲೀಡ್ ಯು. ಆತನು ದೇವರ ಮಾರ್ಗದರ್ಶನವನ್ನ, ದೇವರ ನಡೆಸುವಿಕೆಯನ್ನ ಬಯಸುತ್ತಾ ಇದ್ದಾನೆ. 6 he says, come near to the Lord now. At this very moment, ee kshanadalliye devara balige banni embudagi maatu helvantavanagiddane. Perhaps you have never come to him in a definite way and trusted him save you and make you his own. Neevu nirdishtavadanta reetiyalli iduvaregu saha aatana balige barade
ಆತನನ್ನು ನಿಮ್ಮ ರಕ್ಷಕನನ್ನಾಗಿ ತಿಳಿದುಕೊಳ್ಳದೆ ಅರಿತುಕೊಳ್ಳದೆ ಇದ್ದರೆ And Matthew chapter 11 verse 20, 29 and 30 says, come unto me. Matthana Swarthi Anandana Jayada 28ne vachana 29 30ne vachana nodtive athu helutane nanna balige banniri. Do you need to come in one of the ways mentioned above? Mere helalpattirvantaha margagalalli yavadadu ondu margadalli neevu barlebeku. The important thing is really to come to him, come near to God, and he will come near to you. ಅದರಲ್ಲಿ ಬರುವಂತಹ ಪ್ರಾಮುಖ್ಯವಾದಂತಹ ವಿಷಯವೇನೆಂದರೆ ನೀವು ದೇವರ ಬಳಿಗೆ ಬಂದು ಆಗಲಾತನು ನಿಮ್ಮ ಬಳಿಗೆ ಬರುತ್ತಾನೆ. Will you do it not only now but in every time of need? ನೀವು ಈಗ ಮಾತ್ರ ಅಲ್ಲದೆ ನಿಮ್ಮ ಅವಶ್ಯಕತೆಯ ಪ್ರತಿ ಸಾರಿಯೂ ಸಹ ನೀವು ಅದನ್ನು ಮಾಡಲಿಕ್ಕೆ ಸಿದ್ಧರಾಗಿದ್ದೀರೋ? And could you someone read and James chapter 4 verse 6? ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯದ 6ನೇ ವಚನವನ್ನ ನಾವು ಓದಿಕೊಳ್ಳೋಣ. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯದ 6ನೇ ವಚನವನ್ನ ನಾವು ಓದಿಕೊಳ್ಳೋಣ. ನೀವು ದೇವರ ಸಾರಿ 4ನೇ ಅಧ್ಯಾಯ 6ನೇ ವಚನ, ಆತನು ನಮ್ಮ ಮೇಲೆ ಅತಿಶಯವಾದ ಕೃಪೆಯನ್ನು ಇಡುತ್ತಾನೆ, ಆದುದರಿಂದ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎಂದು ಶಾಸ್ತ್ರವು ಹೇಳುತ್ತದೆ. In English it says that five wonderful words in James chapter 4 6 provide he gives us more grace. ಆತನು ನಮಗೆ ಹೆಚ್ಚಾದಂತ ಕೃಪೆಯನ್ನು ಕೊಡುತ್ತಾನೆ ಎಂಬುದಾಗಿ ನಾವು ಇಂಗ್ಲಿಷ್ ಭಾಷೆಯಲ್ಲಿ ನಾವು ನೋಡುತ್ತೇವೆ. Here we learn the glorious truth that there is an adequate ಇಲ್ಲಿ ನಾವು ಬಹಳ ಅತ್ಯಧಿಕವಾದಂತಹ ಒಂದು ಮಹಿಮೆಯುಳ್ಳಂತಹ ಸತ್ಯಾಂಶವನ್ನು ನಾವು ನೋಡ್ತೇವೆ. And adequate supply of grace to enable each of us to live a life of victory day by day. ನಾವು ದಿನೇ ದಿನೇ ಜಯಭರಿತವಾದಂತಹ ಕ್ರಿಸ್ತೀಯ ಜೀವಿತವನ್ನ ಜೀವಿಸುತ್ತೇವೆ ಎಂಬುದಾಗಿರುವಂತಹ ಆ ಒಂದು ಗ್ಯಾರಂಟಿಯನ್ನು ನಾವಿಲ್ಲಿ ನೋಡ್ತೇವೆ. The giver is God. ಅದನ್ನು ಕೊಡುವಂತವನು ದೇವರು ತಾನೇ ಆಗಿದ್ದಾನೆ. What a great giver he is. ಆತನು ಎಂತ ಶ್ರೇಷ್ಠವಾದಂತಹ ಕೊಡುವಂತವನಾಗಿದ್ದಾನೆ. When we can see what he gives is grace. ಆತನು ನಮಗೆ ಏನು ಕೊಡ್ತಾನಂದ್ರೆ ಆತನ ಕೃಪೆಯನ್ನೇ ನಮಗೆ ಕೊಡುವಂತವನಾಗಿದ್ದಾನೆ. This is the unmerited favor that God shows to those who are guilty and deserving. ಯಾರು ಅದನ್ನು ಹೊಂದಲಿಕ್ಕೆ ಅಸಾಧ್ಯವಾಗಿರ್ತಾರೋ, ಯಾರು ಅಪರಾಧಿಗಳಾಗಿರ್ತಾರೋ, ಅವರಿಗೆ ಅಪರಿಮಿತವಾದಂತಹ ಅಥವಾ ಅವರಿಗೆ ಪಡೆದುಕೊಳ್ಳಲಿಕ್ಕೆ ಅಶಕ್ಯವಾದಂತಹ ರೀತಿಯಲ್ಲಿ ದೇವರು ಕೊಡುವಂತವನಾಗಿರುತ್ತಾನೆ. Is God's blessing given to his people? ದೇವರ ಆಶೀರ್ವಾದವನ್ನು ತನ್ನ ಜನರಿಗೆ ದೇವರು ಕೊಡುತ್ತಾನೆ. There are four kinds of grace. ನಾಲ್ಕು ರೀತಿಯಾದಂತಹ ಕೃಪೆಗಳನ್ನು ನೋಡುತ್ತೇವೆ. Number one, saving grace. Ephesians chapter 2, 8 to 10. ಮೊದಲನೇದಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನದಿಂದ 10ನೇ ವಚನದವರೆಗೆ ನಾವು ನೋಡುವಾಗ ನಮ್ಮನ್ನು ರಕ್ಷಿಸುವಂತಹ ಕೃಪೆ. ಸ್ಯಾಂಕ್ಟಿಫೈಂಗ್ ಗ್ರೇಸ್ 2 ಕೊರಿಂಥಿಯನ್ಸ್ ಚಾಪ್ಟರ್ 15 ವರ್ಸ್ 8. ಮತ್ತೆ ನಮ್ಮನ್ನು ಶುದ್ಧೀಕರಿಸುವಂತಹ ಕೃಪೆ 2ನೇ ಕೊರಿಂಥ 8ನೇ ಅಧ್ಯಾಯ 5ನೇ ವಚನ. ಎಂಟನೇ ವಚನ. ನಂಬರ್ 3, ಸಸ್ಟೈನಿಂಗ್ ಗ್ರೇಸ್ 2 ಕೊರಿಂಥಿಯನ್ಸ್ ಚಾಪ್ಟರ್ 12:8-9. 2 ಕೊರಿಂಥ 12:8-9 ನಾವು ನೋಡುವಾಗ ನಮ್ಮನ್ನು ಪರಿಪಾಲಿಸುವಂತಹ ಕೃಪೆ. ನಂಬರ್ 4, ಸರ್ವಿಂಗ್ ಹೆಬ್ರೂಸ್ ಚಾಪ್ಟರ್ 12:28. ಹೆಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 28ನೇ ವಚನದಲ್ಲಿ ನಮ್ಮನ್ನು ಸೇವಿಸುವಂತಹ ಕೃಪೆ. Then we could see that this is grace is always available and adequate and it is
ours for the taking. ಮತ್ತು ಈ ಕೃಪೆ ಎನ್ನುವಂಥದ್ದು ಯಾವಾಗಲೂ ಸಹ ಲಭ್ಯವಾಗಿರುವಂತದ್ದಾಗಿದೆ, ಯಾವಾಗಲೂ ಸಹ ಅದು ಶ್ರೇಷ್ಠವಾದಂತದ್ದಾಗಿದೆ, ಅದನ್ನು ನಾವು ಯಾವಾಗಲೂ ಸಹ ಸ್ವೀಕರಿಸಲಿಕ್ಕೆ ಸಾಧ್ಯವಾಗುವಂತದ್ದಾಗಿದೆ. When we receive his grace, he says, come back again when you need some more. ನಿಮಗೆ ಇನ್ನೂ ಹೆಚ್ಚಾದಂತ ಕೃಪೆ ಬೇಕಾಗುವುದ, ನನ್ನ ಬಳಿಗೆ ಹಿಂದಿರುಗಿ ಬಂದಿದೆ ಎಂಬುದಾಗಿ ಆತನು ಹೇಳುತ್ತಾನೆ. All this giving does not impoverish him, for he has unlimited stores of grace. ಆತನು ಕೊಡುವಂತಹ ಒಂದು ಕೃಪೆ ಎನ್ನುವಂಥದ್ದು ನಮಗೆ ಅಪರಿಮಿತವಾದಂತಹ ಒಂದು ಕೃಪೆಯಾಗಿದೆ. Somebody can read in James chapter 4, 6, 16 and 17. ಯಾಕೋಬನ ಪತ್ರಿಕೆ ನಾಲ್ಕನೇ ಅಧ್ಯಾಯ 16 ಮತ್ತು 17ನೇ ವಚನಗಳನ್ನ ನಾವು ಓದಿಕೊಳ್ಳೋಣ. ಯಾಕೋಬನ ಪತ್ರಿಕೆ ನಾಲ್ಕನೇ ಅಧ್ಯಾಯ ಚಾಪ್ಟರ್ 4 ವರ್ಸ್ 16ನೇ ಅಧ್ಯಾಯ ಮತ್ತು 17ನೇ ವಚನ. ಹೀಗೆ ಹೇಳದೆ ನೀವು ಅಹಂಭಾವದಿಂದ ಹೊಗಳಿಕೊಳ್ಳುತ್ತೀರಿ, ಅಂತ ಹೊಗಳಿಕೆ ಎಲ್ಲ ಕೆಟ್ಟದ್ದೇ. ಹೀಗಿರುವುದರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೆ ಇರುವವನು ಪಾಪಕ್ಕೊಳಗಾಗಿದ್ದಾನೆ. It is very important. There is a pattern of victorious living, an outline of the kind of life the Lord wants us to live. ಇದು ಬಹಳ ಪ್ರಾಮುಖ್ಯವಾದಂತಹ ಒಂದು ವಿಷಯವಾಗಿದೆ. ಜಯಭರಿತವಾದಂತಹ ಜೀವಿತವನ್ನ ನಾವು ಜೀವಿಸಬೇಕೆಂಬುದಾಗಿ ದೇವರು ನಮ್ಮ ಮುಖಾಂತರ ಆಶಿಸುವಂತವನಾಗಿದ್ದಾನೆ. It is impossible to live this life in our own strength, but he gives us more grace. ನಮ್ಮ ಸ್ವಂತ ಬಲದಿಂದ ಆ ರೀತಿಯಾದಂತಹ ಜೀವಿತವನ್ನು ಜೀವಿಸುವಂತದ್ದು ಅಸಾಧ್ಯವಾಗಿದೆ, ಆದ್ರೆ ಆ ಜಯಭರಿತವಾದಂತಹ ಜೀವಿತವನ್ನು ಜೀವಿಸುವುದಕ್ಕೆ ಆತನು ತಾನೇ ನಮಗೆ ಹೆಚ್ಚಾದಂತಹ ಬಲವನ್ನು ಕೊಡುವಂತವನಾಗಿದ್ದಾನೆ. How can we experience each day that the Lord's grace is sufficient? ಆ ರೀತಿಯಾದಂತಹ ದೇವರ ಕೃಪೆಯನ್ನ ಪ್ರತಿದಿನ ನಮ್ಮ ಜೀವಿತದಲ್ಲಿ ಹೇಗೆ ಅನುಭವಿಸಲಿಕ್ಕೆ ಸಾಧ್ಯ? Number one, we say, get down off your pedestal. Please, once again, please. Get down your pedestal. ಮೆಟ್ಟಿಗೆಗಳನ್ನು ಹೇಳುತ್ತೇವೆ. ನಿಮ್ಮ ಆ ಒಂದು ಮೆಟ್ಟಲುಗಳನ್ನು ಇಳಿಯಿರಿ. We can, when suppose you, when your time and you read now, verse 6, 9 and 10. Hello? James chapter? Hello? Can you hear me? Chapter 4. Yes, brother. ಯಾಕೋಬನ ಪತ್ರಿಕೆ ನಾಲ್ಕನೇ ಅಧ್ಯಾಯದ 6, 7, 8, 9ನೇ ವಚನವನ್ನ ನಿಮಗೆ ಸಮಯವಿದ್ದಾಗ ನೀವು ಓದಿಕೊಳ್ಳಬಹುದು. This is the first requirement if you are to be pleased God. ನೀವು ದೇವರನ್ನು ಮೆಚ್ಚಿಸಬೇಕಾದ್ರೆ ಇದು ಮೊಟ್ಟ ಮೊದಲನೆಯ ಒಂದು ಕೋರಿಕೆಯಾಗಿದೆ. By nature we are extremely proud, but a proud Christian is a paradox. ನಾವು ಸ್ವಾಭಾವಿಕವಾಗಿ ನಾವು ಬಹಳವಾಗಿ ಅಹಂಕಾರಿಗಳಾಗಿದ್ದೇವೆ, ಆದರೆ ಅಹಂಕಾರಿ ಆದಂತ ಒಬ್ಬ ಕ್ರೈಸ್ತನು ಆತನ ಇಂದಿಗೂ ಸಹ ಉದ್ಧಾರನಾಗಲಾರನು. Therefore, God waits to give us his grace of humility. ಆದ್ದರಿಂದ ದೇವರು ತನ್ನ ಕೃಪೆಯನ್ನ ನಮಗೆ ದೀನರಾಗುವುದಕ್ಕೋಸ್ಕರವಾಗಿ ಕೊಡುತ್ತಾನೆ. It is hard to be proud people, to be humble, but God calls us as followers of Jesus to have humble spirit. ಅಹಂಕಾರಿಗಳಾದಂತ ಜನರು ದೀನರಾಗುವಂತದ್ದು ಬಹಳ ಕಷ್ಟ, ಆದ್ರೆ ದೇವ ಜನರು ದೀನರಾಗಿರಬೇಕೆಂಬುದಾಗಿ ದೇವರು ತಾನೇ ಹೇಳುವಂತವನಾಗಿರುತ್ತಾನೆ. When we read in 1 Peter 5 and 5 and 6, ಒಂದು ಪೇತ್ರ 5ನೇ ಅಧ್ಯಾಯ 5 ಮತ್ತು 6ನೇ ವಚನವನ್ನ ನಾವು ಓದುವಾಗ, ಒಂದು ಪೇತ್ರ 5ನೇ ಅಧ್ಯಾಯ 5 ಮತ್ತು 6ನೇ ವಚನವನ್ನ ನಾವು ಓದಿಕೊಳ್ಳೋಣ. ಯೌವನಸ್ಥರೇ, ಅದೇ ರೀತಿಯಾಗಿ ಹಿರಿಯರಿಗೆ ಅಧೀನರಾಗಿರಿ. ನೀವೆಲ್ಲರೂ ದೀನ ಮನಸ್ಸೆಂಬ ವಸ್ತ್ರದಿಂದ ಸೊಂಟ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ,
ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. See that we could see we should be humble and spirit. ನಾವು ಇಲ್ಲಿ ನೋಡ್ತೇವೆ ನಾವು ದೀನತೆ ಉಳ್ಳ ನಮ್ಮ ಆತ್ಮದಲ್ಲಿ ತಗ್ಗಿಸಿಕೊಳ್ಳುವಂತವರಾಗಿರಬೇಕು. If you feel you cannot get down low at his feet, remember that he gives us more grace and grace. ದೇವರೇ ನಿಮಗೆ ಓ ನೀವು ಆತನ ಪಾದಗಳ ಬಳಿಗೆ ತಗ್ಗಿಸಿಕೊಳ್ಳಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ನೆನಪಿದ್ರೆ ಆತನ ಹೆಚ್ಚಾದಂತಹ ಕೃಪೆ ನಿಮಗೆ ಕೊಡುವಂತವನಾಗಿರುತ್ತಾನೆ. And verse 7 it says that put yourself in God's hands. ಏಳನೇ ವಚನದಲ್ಲಿ ನೋಡ್ತೇವೆ ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ. This is the meaning of the first part of the verse or the words in Romans chapter 13. Offer yourselves to God. ರೋಮಾಪ್ರದರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ ನಿಮ್ಮನ್ನು ನೀವು ಅರ್ಪಿಸಿರಿ ಎಂಬುದಾಗಿ. God's will for you is good, pleasing and perfect. ದೇವರ ಚಿತ್ತವು ನಿಮಗೆ ಒಳ್ಳೆಯದಾಗಿರುತ್ತದೆ, ಅದು ನಿಮಗೆ ಒಂದು ಪರಿಪೂರ್ಣವಾದಂತದಾಗಿರುತ್ತದೆ. His desire is that you should submit to him completely and trust him to work out of his will in your life, asking the question in Acts, as asking like Acts chapter 9:6. That means ಆರಲ್ಲಿ ಹೇಳುವ ಪ್ರಕಾರವಾಗಿ ಆತನಿಗೆ ಪ್ರಶ್ನೆಯನ್ನು ಕೇಳಿ ನಿಮ್ಮ ಜೀವಿತದ ಸಂಪೂರ್ಣವಾಗಿ ಆತನಿಗೆ ಅಧೀನಪಡಿಸುವಂತರಾಗಿರ್ಬೇಕೆಂಬುದಾಗಿ ನೋಡ್ತೇವೆ. So if you say you cannot do this, the answer is that you can, for he gives us more grace. ಒಂದು ವೇಳೆ ನೀವು ಇದನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಹೇಳುವುದಾದ್ರೆ ಉತ್ತರ ಏನಂದ್ರೆ ಸಾಧ್ಯ, ಯಾಕೆಂದ್ರೆ ಆತನು ನಿಮಗೆ ಹೆಚ್ಚಾದಂತ ಕೃಪೆಯನ್ನ ಕೊಡುತ್ತಾನೆ. Stand up to the devil, verse 7, 1 Peter chapter 4:8. ಒಂದು ಪೇತ್ರ ಒಂಬತ್ತನೇ ವಚನದಲ್ಲಿ ನಾವು ಈ ರೀತಿಯಾಗಿ ನಾವು ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ಲೋಕದಲ್ಲಿರುವ ನಿಮ್ಮ ಸಹೋದರರು ಅಂತ ಬಾಧೆಗಳನ್ನೇ ಅನುಭವಿಸುತ್ತಿದ್ದಾರೆಂದು ನಿಮಗೆ ತಿಳಿದಿದೆಯಲ್ಲ. Satan is always on the warpath. ಸೈತಾನ್ ಯಾವಾಗಲೂ ಸಹ ಆತನ ಯುದ್ಧ ಭೂಮಿಯಲ್ಲಿದ್ದಾನೆ. And he tries to make us doubt God and question his love and his purposes for our lives. ಮತ್ತೆ ಯಾವಾಗಲೂ ಸಹ ನಾವು ದೇವರನ್ನು ಸಂದೇಹದಿಂದ ನೋಡ್ಲಿಕ್ಕಾಗುವಂತೆ ನಮ್ಮಲ್ಲಿ ಅನೇಕ ಸಂದೇಹಗಳನ್ನ ಅನುಮಾನಗಳನ್ನು ಎಬ್ಬಿಸುತ್ತಾನೆ ಮತ್ತು ಅನೇಕ ಪ್ರಶ್ನೆಗಳನ್ನು ನಮ್ಮಲ್ಲಿ ಎಬ್ಬಿಸುತ್ತಾನೆ. In suffering, Satan tries to embitter us and to stop us doing God's will, to make us lazy, half-hearted and undisciplined. ಓ ಮತ್ತು ದೇವರ ಚಿತ್ತವನ್ನು ನಾವು ಮಾಡುವುದಕ್ಕೆ ನಮ್ಮನ್ನ ಒಂದು ಮನಸ್ಸಿಲ್ಲದವರನ್ನಾಗಿ ಮಾಡುತ್ತಾನೆ, ಶಿಸ್ತುರಹಿತರನ್ನಾಗಿ ಮಾಡುತ್ತಾನೆ, ಚಿತ್ತವಿಲ್ಲದವರನ್ನಾಗಿ ಮಾಡುತ್ತಾನೆ. And also he does is he tries to discourage us. ಮತ್ತು ನಮ್ಮನ್ನು ನಿರುತ್ಸಾಹಗೊಳಿಸುವುದಕ್ಕೆ ಪ್ರಯತ್ನಿಸುತ್ತಾನೆ. And 2 Corinthians chapter 2 verse 11. 2 Corinthians 2nd adhyaya 11th vachana. These are some devices. Yeah. ಸ್ಪಷ್ಟೀಕರಿಸುವಂತದ್ದಾಗಿದೆ. ಸೈತಾನನ್ನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು. ಅವನ ಯೋಚನೆಗಳನ್ನು ನಾವು ಅರಿಯದವರಲ್ಲವಲ್ಲ. So we know we must resist and say to what Jesus says. ಓ ಕರ್ತನಾದ ಯೇಸು ಕ್ರಿಸ್ತನು ಏನು ಹೇಳ್ತಾನಂದ್ರೆ ಸೈತಾನನ ಎದುರಿಸು. In Matthew chapter 16 verse 23 it says that
ಸುವಾರ್ತೆ 16ನೇ ಅಧ್ಯಾಯ 23ನೇ ವಚನದಲ್ಲಿ ಆತನು ತಿರುಗಿಕೊಂಡು ಪೇತ್ರನಿಗೆ ಸೈತಾನನೇ ನನ್ನ ಮುಂದೆ ನಿಲ್ಲಬೇಡ ನಡೆ ನನಗೆ ನೀನು ವಿಘ್ನವಾಗಿದ್ದಿ ನಿನ್ನ ಯೋಚನೆ ಮನುಷ್ಯರ ಯೋಚನೆಯ ಹೊರತು ದೇವರದಲ್ಲ ಎಂದು ಹೇಳಿದನು But he turned and said to Peter, God behind, Satan, you are the offense to me, for you are not mindful of the things of God, but the things of man. Then we runs from us. We can prove God gives us more and more grace. Oh, Devur namage hechu hechagi krupeyanu kodutane endadagi navu telidukollabahudu. And we can see the verse 8, it says that clean up your life inwardly and outwardly. Nimma jeevitagalannu aantrikavagiyu mattu bahyavagiyu shuchigolisidre embudagi 8ne vachanadalli navu nodutteve. And verse 5, stop pulling one another to pieces. Na obbarigobbaru hardukollanavantavaragirabaradu. Then we say that is verses 11 and 12, then stop pulling one another to pieces. 4ನೇ ಅಧ್ಯಾಯ 11 ಮತ್ತು 12ನೇ ವಚನದಲ್ಲಿ ನಾವು ನೋಡುವಂತ ಸಮಯದಲ್ಲಿ ಒಬ್ಬರಿಗೆ ನ್ಯಾಯವನ್ನು ವಿಧಿಸಿದರೆ ನ್ಯಾಯಾಧಿಪತಿ ಒಬ್ಬನೇ ಆತನೇ ಉಳಿಸುವುದಕ್ಕೂ ನಾಶ ಮಾಡುವುದಕ್ಕೂ ಶಕ್ತಿ ನೀಗಿರುವಾಗ ನಿನ್ನ ನೆರೆಯವನ ತೀರ್ಪು ವಿಷಯದಲ್ಲಿ ತೀರ್ಪು ಮಾಡುವುದಕ್ಕೆ ನೀನು ಯಾರು ಸೊ ದಿಸ್ ಕ್ರಿಟಿಕಲ್ faculty which we all possess must kept under the Holy Spirit's control. Oh, ee reetiyadanta ella reetiyadanta klishtakaravada vishayagalanna parishuddhaatmana ondu shaktiya adhinadalli irabeku. Otherwise we shall do damage to others and to God's work. Mattu illade iddare naavu itarannu saha gaasigolustheve mattu devara vakyavannu saha naavu adipadisuvantaragirtheve. In the process we shall become hard, intolerant, unloving, unlovable and unbearable. Mattu adakke adara palitaamshavagi naavu sahane illadavaru preeti illadavaru preetisal padlikke agade iruvantavaru ee reetiyagi naavu iruvantavaragirtheve. We must not criticize or slander someone when he is not there to defend himself. ಓ ತನ್ನನ್ನು ತಾನು ಯಾರು ತನ್ನ ಭದ್ರಪಡಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತಿಲ್ಲವೋ ಅಂತವರನ್ನ ನಾವು ಎದುರಿಸಲಿಕ್ಕೆ ಹೋಗಬಾರದು. We must not judge others. ನಾವು ಇತರರನ್ನ ನ್ಯಾಯ ತೀರಿಸಬಾರದು. It is God's prerogative alone. ದೇವರ ಒಂದು ಎಲ್ಲಾ ವಿಷಯದಲ್ಲಿ ಸಹ ದೇವರ ತಾನೇ ಆತನ ಅತಿಶಯನಾಗಿದ್ದಾನೆ. But we need to judge ourselves. ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಳಬೇಕು ಅಥವಾ ನ್ಯಾಯ ತೀರಿಸಿಕೊಳ್ಳಬೇಕು. Judge nothing before the appointed time. First Corinthians chapter was 4:5. ಒಂದು ಕೊರಿಂತ 4ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡುವಾಗ ಆ ನೇಮಿತವಾದಂತಹ ಕಾಲಕ್ಕಿಂತ ಮುಂಚಿತವಾಗಿಯೇ ನಾವು ಒಬ್ಬರಿಗೊಬ್ಬರು ನ್ಯಾಯ ತೀರಿಸಿಕೊಳ್ಳಬಾರದು. So are you capable of doing all that? ಆ ಎಲ್ಲವನ್ನು ಸಹ ನೀವು ಮಾಡೋದಕ್ಕೆ ನಿಮಗೆ ಶಕ್ತರಾಗಿದ್ದೀರೋ? Certainly not in your own strength, but he gives us more grace. ಖಂಡಿತವಾಗಿಯೂ ಸಹ ನಮ್ಮ ಸ್ವಂತ ಬಲದಿಂದ ಮಾಡಲಿಕ್ಕೆ ಸಾಧ್ಯವಿಲ್ಲ, ಆದರೆ ಆತನು ತಾನೇ ನಮಗೆ ಹೆಚ್ಚಾದಂತ ಕೃಪೆಯನ್ನು ಕೊಡುವಂತವನಾಗಿರುತ್ತಾನೆ. Live with eternity in view, verses 13-16. When you have time and you read that one, please. Not now. ಇಂದ 16ನೇ ವಚನದವರೆಗೆ ನಾವು ಓದುವಾಗ ಆ ನಿತ್ಯತ್ವದ ದೃಷ್ಟಿಕೋನದಲ್ಲಿ ನೀವು ಜೀವಿಸಿರಿ. These people were leaving eternity out of their reckoning and making plans as they had control of their destiny. ಓ ಈ ಜನರು ತಮ್ಮ ಒಂದು ಆ ಒಂದು ಗಮ್ಯವನ್ನ ಅಥವಾ ಗಮ್ಯ ಸ್ಥಾನವನ್ನ ನಿಯಂತ್ರಿಸುತ್ತಾ ಒಂದು ಕೃತ್ರಿಮವಾದಂತಹ ಜೀವಿತದಲ್ಲಿ ಜೀವಿಸುತ್ತಾ ಇದ್ದರು. But we can really live in moment dependence on the Lord, living with eternity in view and not all the time being bogged down by the things of time. Oh, adre navadru pratiyandu kshana kshana kutha devara mele aatukondavaragi
ಜೀವಿಸುತ್ತಾ ಆತನಿಗೋಸ್ಕರವಾಗಿ ಜೀವಿಸುತ್ತಾ ಇರಬೇಕು. This way we can get his gifts. He gives us more grace. ಆಗ ಆತನು ತಾನೇ ನಮಗೆ ಹೆಚ್ಚಾದಂತ ಕೃಪೆಯನ್ನ ಕೊಡುವಂತವನಾಗಿರುತ್ತಾನೆ. Now what you know to be right, God has given speaking through this Bible study. Will you do his will? Will you obey him and do what you know to be right? ಈಗ ಯಾವುದು ಸರಿಯಾಗಿದೆ ಎಂಬುದಾಗಿ ಈ ಸತ್ಯವೇದ ಅಧ್ಯಯನದ ಮುಖಾಂತರವಾಗಿ ನೀನು ತಿಳಿದುಕೊಂಡಿದ್ದೀಯೋ ಅದನ್ನು ಮಾಡುವುದಕ್ಕೆ ನೀನು ವಿಧೇಯನಾಗುತ್ತೀಯೋ. You say, how can I do this? ನೀವು ಹೇಳಿ ನಾನು ಹೇಗೆ ಮಾಡಬಹುದು? He gives us more grace. ಆತ ನಮಗೆ ಹೆಚ್ಚಾದಂತಹ ಕೃಪೆಯನ್ನು ಕೊಡುತ್ತಾನೆ. We have been that God not only calls us to live a life of victory, but he supplies the needed grace. ನಮ್ಮನ್ನು ದೇವರು ಕೇವಲ ಜಯಭರಿತರಾದಂತಹ ಕ್ರೈಸ್ತರಾಗಿ ಜೀವಿಸುವುದಕ್ಕೆ ಮಾತ್ರ ಕರೆಯುವುದಲ್ಲ, ಆ ರೀತಿಯಾಗಿ ಜೀವಿಸುವುದಕ್ಕೆ ಸಾಕಷ್ಟು ಕೃಪೆಯನ್ನು ಸಹ ಅನುಗ್ರಹಿಸುವಂತವನಾಗಿದ್ದಾನೆ. We must take what he gives and victory will be ours. ಆತನು ಏನು ಕೊಡ್ತಾನೋ ಅದನ್ನು ತೆಗೆದುಕೊಳ್ಳಬೇಕು, ಅದನ್ನು ಮಾಡಬೇಕು, ಆಗ ಜಯವು ನಮ್ಮದಾಗಿರ್ತದೆ. How can we do this? ನಾವು ಇದನ್ನು ಹೇಗೆ ಮಾಡಲಿಕ್ಕೆ ಸಾಧ್ಯ? Well, ask for it, receive it and keep asking. ಅದನ್ನ ಕೇಳಿಸ್ಕೊಳ್ಳಿ, ಅದನ್ನ ಕೇಳ್ರಿ, ಪಡ್ಕೊಳ್ರಿ ಮತ್ತು ಕೇಳುತ್ತಾ ಇರ್ರಿ. So now it's very important subject. Now we were going to James chapter 5:13-16. Somebody can read that one, please. ನಾವು ಬಹಳ ಪ್ರಾಮುಖ್ಯವಾದಂತಹ ಒಂದು ಅಂಶಕ್ಕೆ ನಾವು ಹೋಗ್ತಾ ಇದ್ದೇವೆ. ಯಾಕೋಬನ ಪತ್ರಿಕೆ 5:13-16. ನಿಮ್ಮಲ್ಲಿ ಬಾಧೆ ಪಡುವವನು ಇದ್ದಾನೋ ಅವನು ದೇವರನ್ನು ಪ್ರಾರ್ಥಿಸಲಿ. ನಿಮ್ಮಲ್ಲಿ ಸಂತೋಷ ಪಡುವವನಿದ್ದಾನೋ ಅವನು ಕೀರ್ತನೆ ಹಾಡಲಿ. ನಿಮ್ಮಲ್ಲಿ ಅಸ್ವಸ್ಥನಾಗಿರುವವನು ಇದ್ದಾನೋ ಅವನು ಸಭೆಯ ಹಿರಿಯರನ್ನು ಕರೆ ಕಳುಹಿಸಲಿ. ಅವರು ಕರ್ತನ ಹೆಸರಿನಿಂದ ಅವನಿಗೆ ಎಣ್ಣೆ ಹಚ್ಚಿ ಅವನಿಗೋಸ್ಕರ ದೇವರನ್ನು ಪ್ರಾರ್ಥಿಸಲಿ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಯನ್ನು ರಕ್ಷಿಸುವುದು. ಕರ್ತನು ಅವನನ್ನು ಎಬ್ಬಿಸುವನು ಮತ್ತು ಪಾಪ ಮಾಡಿದವನಾಗಿದ್ದರೆ ಅದು ಪರಿಹಾರವಾಗುವುದು. ಹೀಗಿರಲು ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ. ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ಬಹುಬಲವಾಗಿದೆ. The Bible has much to say about physical healing, but in this study we notice 3 things about this passage. ಈ ದೇವರ ವಾಕ್ಯದಲ್ಲಿ ಶಾರೀರಿಕವಾದಂತಹ ಸ್ವಸ್ಥತೆ ಕುರಿತಾಗಿ ಅನೇಕ ವಿಷಯಗಳನ್ನು ಹೇಳ್ತದೆ. ಆದ್ರೆ ಈ ಸಮಯದಲ್ಲಿ ನಾವು ಈ ವಾಕ್ಯ ಭಾಗದಿಂದ 3 ಅಂಶಗಳನ್ನ ನಾವು ಗುರುತಿಸಿಕೊಳ್ಳಬಹುದು. 1, it applies to us today just as much as it did to those who it was written. ಇದು ಯಾರಿಗೆ ಬರೆಯಲ್ಪಟ್ಟಿತ್ತೋ ಅವರಿಗೆ ಎಷ್ಟರ ಮಟ್ಟಿಗೆ ಅನ್ವಯವಾಗುತ್ತಾ ಇತ್ತೋ ಅಷ್ಟರ ಮಟ್ಟಿಗೆ ನಮಗೂ ಕೂಡ ಅದು ಅನ್ವಯವಾಗುತ್ತದೆ. This letter was written to the 12 tribes scattered among the nation, chapter 1:1. ಒಂದನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡುವಾಗ ಈ ಪತ್ರಿಕೆಯು ಲೋಕದ ಎಲ್ಲಾ ಕಡೆಯಲ್ಲಿಯೂ ಕೂಡ ಚದರಿ ಹೋದಂತ 12 ಕುಲಗಳಿಗೆ ಬರೆಯಲ್ಪಟ್ಟಂತ ಪತ್ರಿಕೆಯಾಗಿದೆ. Number 2, much wrong teaching has been based upon these verses. ಈ ಎರಡನೇದಾಗಿ ನೋಡುವಾಗ ಈ ವಚನಗಳ ಮೇಲೆ ಬಹಳ ದುರ್ಬೋಧನೆಯು ಅದು ಮಾಡಲ್ಪಟ್ಟಂತದಾಗಿದೆ. The scriptures have frequently been distorted. 2 Peter 3:16. 2 ಪೇತ್ರ 2:16 ನಾವು ನೋಡುವಾಗ ಈ ಒಂದು ವಿಷಯದಲ್ಲಿ ಬಹಳವಾಗಿ ಅದು ಗೊಂದಲಕ್ಕಿಡುವಂತದಾಗಿದೆ. Is also in all these epistles speaking in them all these things in which are some things ought to understand which ought taught and unstable people twist to their own destruction as they do also rest of the scripture. ಮತ್ತು ದೇವರ ವಾಕ್ಯದಲ್ಲಿ ಇತರರು ಕುರಿತಾಗಿ ಹೇಳಲ್ಪಟ್ಟಿರುವ ಇತರರು ಹೇಗೆ ತಮ್ಮ ನಾಶನವನ್ನು ಅವರು ಎದುರು ನೋಡುತ್ತಾರೆ ಅದೇ ರೀತಿಯಲ್ಲಿ ಇವರು ಸಹ ತಮ್ಮ ನಾಶನವನ್ನು ಎದುರು ನೋಡುವಂತವರಾಗಿರುತ್ತಾರೆ. Some have taught that it is always God's will to heal
and that no Christian ever needs to suffer. ಇನ್ನು ಕೆಲವರು ಹೇಳುವಂತದ್ದು ಏನೆಂದ್ರೆ ಯಾವಾಗಲೂ ಸಹ ಕ್ರೈಸ್ತರಿಗೆ ಸ್ವಸ್ಥತೆ ಕೊಡುವಂತದ್ದು ದೇವರ ಚಿತ್ತವಾಗಿದೆ. ಯಾವ ದೇವರ ಮಗು ಸಹ ಅದು ಕಷ್ಟ ಪಡಬಾರದು ಎನ್ನುವಂತದ್ದೇ ದೇವರ ಚಿತ್ತ. ಇಟ್ಸ್ ಅ ರಾಂಗ್ ಕಾನ್ಸೆಪ್ಟ್. ಇದು ತಪ್ಪಾದಂತಹ ಪರಿಕಲ್ಪನೆ ಆಗಿದೆ. Number three, we said these few brief verses answer many of these questions that we want to answer in relation to healing. ಈ ಮೂರು ವಚನಗಳು ಅನೇಕ ರೀತಿಯ ಅಂತ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತವೆ. ವಿಶೇಷವಾಗಿ ಸ್ವಸ್ಥತೆಗೋಸ್ಕರವಾಗಿರುವಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತದೆ. ಫಾರ್ ಎಕ್ಸಾಂಪಲ್, ಡಸ್ ಗಾಡ್ ಹೀಲ್ ಟುಡೇ? ಉದಾಹರಣೆಗೋಸ್ಕರವಾಗಿ ದೇವರು ಈ ದಿನವೂ ಸಹ ಸ್ವಸ್ಥಪಡಿಸುತ್ತಾನೋ? ಡಸ್ ಹೀ ಆಲ್ವೇಸ್ ಹೀಲ್? ಆತನು ಯಾವಾಗಲೂ ಸ್ವಸ್ಥ ಮಾಡುತ್ತಾನೋ? ಡಸ್ ಹೀಲಿಂಗ್ ಡಿಪೆಂಡ್ ಆನ್ ಅವರ್ faith? ನಮ್ಮ ನಂಬಿಕೆಗೆ ಆಧಾರವಾಗಿ ಆತನು ಸ್ವಸ್ಥತೆಯನ್ನು ಕೊಡುತ್ತಾನೋ? ಶುಡ್ ವಿ ಅನಾಯಿಂಟ್ ದ ಸಿಕ್? ನಾವು ಆ ಎಣ್ಣೆಯನ್ನು ಹಚ್ಚಬೇಕು. ಇಸ್ ಇಟ್ ರಾಂಗ್ ಟು ಗೋ ಟು ದ ಡಾಕ್ಟರ್ ವೆನ್ ವಿ ಆರ್ ಹಿಲ್? ನಮಗೆ ಅಸ್ವಸ್ಥತೆ ಉಂಟಾದಾಗ ವೈದ್ಯರ ಬಳಿಗೆ ಹೋಗುವಂತದ್ದು what should we do? Now en maadbeku? But we'll see here. James chapter 5:13 says, John Yakubana patrika 5ne adhyaya 13ne vachana heltade, nimmalli paadosarigenu iddano avanu devarannu prarthisali. Yeah, is any one of you in trouble, he should pray just as when we are happy. We want to turn to the Lord in praise. So we are sick, we should turn to the Lord in prayer. ಸಂತೋಷ ಪಡುವವನಿದ್ದಾನೋ ಅವನು ಕೀರ್ತನೆ ಹಾಡಲಿ. It means we should relate our sickness to the Lord and place. ನಮ್ಮ ಕಾಯಿಲೆಗಳನ್ನ ದೇವರ ಬಳಿಗೆ ನಾವು ತೆಗೆದುಕೊಂಡು ಬರಬೇಕು ಎಂಬುದಾಗಿ ಇದರ ಅರ್ಥ. Yeah, it will ourselves afresh by faith in his hands. Nambikeyinda aathana kaygalige oppisabeku. The greatest blessing that can come sickness is not physical relief but spiritual blessing. Adre aneka sari baruvantaha aa ondu kaygala mukantaravagi baruvanta aashirvadalu sharirikavagi agade irbodu aatmikavagi aashirvada untagabodu. Matthew Henry says, one of the designs of affliction is to lead us to the throne of grace. Matthew Henry heltare nammalirunta kashtagalu nam kartana krupasanada balige nadesilikkiruvantaha ondu margavagide. So that means that we should completely surrender to ourselves to the Lord. Adra arthavenendre na sampurnavagi nammanu navu kartana kaygalige oppisikolabeku. Number two, after praying privately, the prayer fellowship of others may be called for. Now, vayaktikavagi prarthisida nanchara aa prarthana anyanike vastravagi itarannu sahana kariyuvantaragirabeku. James chapter 5:14 says, Yakobana patrike 5ne adhyayada 14ne vachanadalli naanu ottave, is anyone of you sick? Yeah. ನಿಮ್ಮಲ್ಲಿ ಅಸ್ವಸ್ಥನಾಗಿರುವವನು ಇದ್ದಾನೋ ಅವನು ಸಭೆಯ ಹಿರಿಯರನ್ನು ಕರೆ ಕಳುಹಿಸಲಿ. ಅವರು ಕರ್ತನ ಹೆಸರಿನಿಂದ ಅವನಿಗೆ ಎಣ್ಣೆ ಹಚ್ಚಿ ಅವನಿಗೋಸ್ಕರ ದೇವರನ್ನು ಪ್ರಾರ್ಥಿಸಲಿ. You should call the elders of the church to pray for him. ಅವನಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುವುದಕ್ಕೋಸ್ಕರ ಸಭೆಯ ಹಿರಿಯರನ್ನು ಕರೆ ಕಳುಹಿಸಬೇಕು. This method is commended but not commanded. ಈ ಒಂದು 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 ಮಾದರಿಯು ಅದು ಆಜ್ಞಾಪಿಸಲ್ಪಡಲಿಲ್ಲ, ಅದು ಒಂದು ಶಿಫಾರಸು ಮಾಡಲ್ಪಟ್ಟಿದೆ. What a great thing it is in a time of sickness to be able to send for a Christian friends so that they can offer prayer for us. ಓ, ನಮಗೆ ಕಾಯಿಲೆ ಇದ್ದಾಗ ಕಷ್ಟಗಳಿದ್ದಾಗ ಕ್ರಿಸ್ತಿಯ ಸ್ನೇಹಿತರನ್ನು ಕರೆಸಿಕೊಂಡಾಗ ಅವರು ಎಷ್ಟು ಪ್ರಾರ್ಥನೆ ಮಾಡುವಂತ ಎಷ್ಟೋ ಸಂತೋಷಕರವಾದಂತಾಗಿದೆ. We may be too sick to pray for ourselves. ನಮಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುವುದಕ್ಕೂ ಸಹ ನಮಗೆ ಬಹಳ ಕಾಯಿಲೆ ಇರಬಹುದು. And there is a great strength in united prayer.
ಮತ್ತು ಒಟ್ಟಾಗಿ ಪ್ರಾರ್ಥನೆ ಮಾಡೋದ್ರಲ್ಲಿ ಬಹಳ ದೊಡ್ಡದಾದಂತಹ ಒಂದು ಫಲ ಇದೆ. Then we could see in Matthew chapter 18 and 19. ಮತ್ತಾಯನ ಸುವಾರ್ತೆ 18 ಮತ್ತು 19ರಲ್ಲಿ ನಾವು ಅದನ್ನು ನೋಡ್ತೇವೆ. And but look at the verse 14 again. In every time of sickness, we are invited to send for the elders of the church that they may pray over us, anointing us with oil. ಮತ್ತು 14ನೇ ವಚನದಲ್ಲಿ ನೋಡ್ತೇವೆ, ನಿಮ್ಮಲ್ಲಿ ಅಸ್ವಸ್ಥನಾಗಿರುವನಿದ್ದಾನೋ ಅವನು ಸಭೆಯ ಹಿರಿಯರನ್ನು ಕರೆ ಕಳುಹಿಸಲಿ, ಅವರು ಕರ್ತನ ಹೆಸರಿನಿಂದ ಅವನಿಗೆ ಎಣ್ಣೆ ಹಚ್ಚಿ ಅವನಿಗೋಸ್ಕರ ದೇವರನ್ನು ಪ್ರಾರ್ಥಿಸಲಿ. But not necessarily praying that he will heal. What then should be attitude of the elders of the sick person? ಒಂದು ವೇಳೆ ಅವರು ಪ್ರಾರ್ಥನೆ ಮಾಡಿದ ತಕ್ಷಣ ಒಂದು ವೇಳೆ ಅವರಿಗೆ ಸ್ವಸ್ಥವಾಗದೇ ಇರಬಹುದು, ಆದ್ರೆ ಆ ಒಂದು ಅಸ್ವಸ್ಥನಾಗಿರುವಂತಹ ವ್ಯಕ್ತಿಯ ಕುರಿತಾಗಿ ಸಭಾ ಹಿರಿಯರ ಮನೋಭಾವನೆ ಎಂತದ್ದಾಗಿರಬಹುದು. And verse 14 says, and anointed him with oil in the name of the Lord. ಅವರು ಕರ್ತನ ಹೆಸರಿನಿಂದ ಅವನಿಗೆ ಎಣ್ಣೆ ಹಚ್ಚಿ. Oil is a symbol of the Holy Spirit, and every spiritual blessing we receive is conveyed to us by the Holy Spirit. ಆ ಎಣ್ಣೆ ಎನ್ನುವಂಥದ್ದು ಪರಿಶುದ್ಧಾತ್ಮನಿಗೆ ಸೂಚಕವಾಗಿದೆ. ಆ ಪರಿಶುದ್ಧಾತ್ಮನಿಂದಲೇ ನಾವು ಎಲ್ಲಾ ರೀತಿಯಾದಂತಹ ಆಶೀರ್ವಾದಗಳನ್ನು ಪಡೆದುಕೊಳ್ಳುತ್ತೇವೆ. And verse 15, it says that if it is God's will to heal in answer to prayer, a definite and specific gift of faith for the healing of the body will be given to those who pray. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಯನ್ನು ರಕ್ಷಿಸುವುದು, ಕರ್ತನು ಅವನನ್ನು ಎಬ್ಬಿಸುವನು, ಮತ್ತು ಪಾಪ ಮಾಡಿದವನಾಗಿದ್ದರೆ ಅದು ಪರಿಹಾರವಾಗುವುದು ಎಂಬುದಾಗಿ 15ನೇ ವಚನದಲ್ಲಿ ನಾವು ಓದುತ್ತೇವೆ. And there was another point where the use of natural means should not be ruled out. ಅಂದ್ರೆ ನಮಗೆ ಸ್ವಾಭಾವಿಕವಾದ ನೈಸರ್ಗಿಕವಾದಂತ ಒಂದು ಮಾಧ್ಯಮವು ಅದು ತೆಗೆದು ಹಾಕಲ್ಪಡಬಾರದು. Number one, we could see these are three ways in which healing can come. ನಾವಿಲ್ಲಿ ಒಂದು ವಿಷಯ ನೋಡ್ತೇವೆ, ಮೂರು ವಿಧಗಳಲ್ಲಿ ನಮಗೆ ಸ್ವಸ್ಥತೆ ಬರುವಂತದಾಗಿದೆ. Number one, it may come supernaturally. ಒಂದು ಅಸ್ವಾಭಾವಿಕವಾಗಿ ಬರಬಹುದು. By direct touch from the Lord himself. ಮತ್ತು ನೇರವಾಗಿ ಕರ್ತನ ಸ್ಪರ್ಶದಿಂದ ಬರಬಹುದು. Who will suddenly or gradually raise up the sick person. ಮತ್ತು ಒಬ್ಬ ವ್ಯಕ್ತಿ ತಕ್ಷಣವೇ ಅಥವಾ ನಿಧಾನವಾಗಿ ಆತನು ಕಾಯಿಲೆ ಅಂತ ವ್ಯಕ್ತಿ ಎದ್ದು ಬರಬಹುದು. ಇಟ್ ಮೇ ಕಮ್ ಬೈ ನ್ಯಾಚುರಲ್ ಮೀನ್ಸ್ ಥ್ರೂ ರೆಸ್ಟ್ ಸ್ಲೀಪ್ ಫುಡ್ ಚೇಂಜ್ ಆರ್ ಏರ್. ಮತ್ತು ನೈಸರ್ಗಿಕವಾದಂತಹ ವಿಷಯಗಳಿಂದ ಆಹಾರ ಔಷಧಿ ಮತ್ತು ವಿಶ್ರಾಂತಿ ಈ ರೀತಿಯಾಗಿ ಸಹ ಒಬ್ಬ ವ್ಯಕ್ತಿ ಸ್ವಸ್ಥತೆಯನ್ನು ಹೊಂದಬಹುದು. Number three, we'll see what may use some medical or surgical means. ಮತ್ತು ಕೆಲಸ ನೋಡುವಾಗ ವೈದ್ಯಕೀಯವಾದಂತಹ ಮತ್ತು ಶಸ್ತ್ರಕ್ರಿಯೆಗಳನ್ನು ಸಹ ನಾವು ಉಪಯೋಗಿಸಬಹುದು. But it is certainly not wrong to consult a doctor. ಒಬ್ಬ ವೈದ್ಯನನ್ನು ಸಂಪರ್ಕಿಸುವಂತದ್ದು ತಪ್ಪಲ್ಲ. On the contrary, it is wise and right to do so. The like when 2nd Chronicles chapter 16 verse 12, read that one somebody please. ಎರಡು ಪೂರ್ವಕಾಲ ವೃತ್ತಾಂತ 2nd Chronicles 16 verse 12. ಎರಡು ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 12ನೇ ವಚನದಲ್ಲಿ ಹೇಳುವ ಪ್ರಕಾರವಾಗಿ, Asa became his feet and his malady was severe, yet in his disease he did not seek the Lord but the physician. ಆಳಿಕೆಯ 39ನೇ ವರ್ಷದಲ್ಲಿ ಅವನ ಕಾಲುಗಳಿಗೆ ಬಹು ಕಠಿಣವಾದ ರೋಗ ಉಂಟಾಯಿತು. ಆ ರೋಗದಲ್ಲಿಯೂ ಅವನು ಯಹೋವನ ಸಹಾಯವನ್ನು ಕೋರದೆ ವೈದ್ಯರ ಸಹಾಯವನ್ನೇ ಕೋರಿದನು. Many times just we go to the doctor ourselves, but we don't seek the Lord. ಅನೇಕ ಸಾರಿ ನಮ್ಮನ್ನು ನಾವು ನೇರವಾಗಿ ವೈದ್ಯರ ಬಳಿಗೆ ಹೋಗುತ್ತೇವೆ ಹೊರತು ನಾವು ದೇವರ ಬಳಿಗೆ ಪ್ರಾರ್ಥನೆಯಲ್ಲಿ ದೇವರನ್ನು ನಾವು ಹುಡುಕೋದಿಲ್ಲ ಅಥವಾ ದೇವರ ಬಳಿಗೆ ನಾವು ಬರುವುದಿಲ್ಲ. So we need a great physician, the Lord Jesus Christ, the Lord.
ನಮಗೆ ಶ್ರೇಷ್ಠ ವೈದ್ಯನಾಗಿರುವಂತ ನಮ್ಮ ಕರ್ತನಾದಂತ ಯೇಸು ಕೃಷ್ಣ ತಾನೇ ಅವಶ್ಯಕನಾಗಿದ್ದಾನೆ. And also we need the physicians in a medical sense. Yeah. ಮತ್ತು ಹಾಗೆಯೇ ವೈದ್ಯಕೀಯವಾಗಿಯೂ ಸಹ ನಮಗೆ ಔಷಧಿಗಳು ಬೇಕಾಗುತ್ತವೆ. And although sickness is not necessarily the result of sin, it is maybe so. ಒಂದು ವೇಳೆ ಎಲ್ಲಾ ಪಾಪಗಳು ಎಲ್ಲಾ ಕಾಯಿಲೆಗಳು ಸಹ ಪಾಪದ ಫಲಿತಾಂಶವೇ ಆಗಿರಬೇಕು ಎಂಬುದಾಗಿದ್ದ ಒಂದು ವೇಳೆ ಹಾಗಿದ್ದರೂ ಸಹ ಆಗಿರಲಿಬಹುದು. And we see verse 15 and 16 are very challenging ones. 15 ಮತ್ತು 16ನೇ ವಚನ ಬಹಳ ಸವಾಲ್ ನೋಡುವಂತ ಒಂದು ವಚನಗಳಾಗಿವೆ. ಪ್ರಾರ್ಥನೆಯು ರೋಗಿಯನ್ನು ರಕ್ಷಿಸುವುದು, ಕರ್ತನು ಅವನನ್ನು ಎಬ್ಬಿಸುವನು ಮತ್ತು ಪಾಪ ಮಾಡಿದವನಾಗಿದ್ದರೆ ಅದು ಪರಿಹಾರವಾಗುವುದು. ಹೀಗಿರಲು ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ. ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ಬಹುಬಲವಾಗಿದೆ. So when we are a righteous person, just we should come to the Lord and confess and forsake, then we'll have a mercy, as we read in Proverbs chapter 28 verse 13. ಜ್ಞಾನೋಕ್ತಿ 28:13 ನಾವು ಓದುವ ಹಾಗೆ ನಾವು ಕರ್ತನ ಬಳಿಗೆ ಯಥಾರ್ಥವಾಗಿ ಬರುವುದಾದ್ರೆ ಆತನ ಕರುಣೆಯನ್ನು ನಾವು ಪಡೆದುಕೊಳ್ಳುತ್ತೇವೆ. So because he says that 1 Peter 4:19 ಒಂದು ಪೇತ್ರ 4:19 ಪೇತ್ರ ಹೇಳುತ್ತಾನೆ, Therefore, let those who suffer according to the will of God commit their souls to Him in doing good as faithful Creator. Yar aatra chitta kanusaravagi baade paduttaro avarannu aatrige uppikkolbekembudagi naavu nodutteve. Higirlagi devara chitta anusara baade paduvaru olledannu maaduvaragiddu tamma aatmagalannu nambigastanada srushtikartanige oppisali. So now we can see another passage on the backslider, James 5:19-19. ಮತ್ತೊಂದು ಭಾಗವನ್ನು ನಾವು ನೋಡಬಹುದು, ಹಿಂಜಾರಿ ಹೋದಂತವರು, ಯಾಕೋಬನ ಪತ್ರಿಕೆ 5:18-19 ವಚನದಲ್ಲಿ ಆ ಒಂದು ಭಾಗವನ್ನ ನಾವು ನೋಡ್ತೇವೆ. ಹಿಂಜಾರಿ ಹೋದಂತವರ ಕುರಿತಾಗಿ ಯಾಕೋಬನು 5:18-19 ತಿರುಗಿ ಅವನು ಪ್ರಾರ್ಥನೆ ಮಾಡಲು, ಆಕಾಶ ಮಳೆಗೆರಿತು, ಭೂಮಿಯು ಬೆಳೆಯಿತು, ನನ್ನ ಸಹೋದರರೇ ನಿಮ್ಮಲ್ಲಿ ಒಬ್ಬನು ಸತ್ಯಮಾರ್ಗವನ್ನು ತಪ್ಪಿ ಹೋಗಿರಲಾಗಿ ಮತ್ತೊಬ್ಬನು ಅವನನ್ನು ಸನ್ಮಾರ್ಗಕ್ಕೆ ತಂದರೆ, ಒಬ್ಬ ಪಾಪಿಯನ್ನು ತಪ್ಪಾದ ಮಾರ್ಗದಿಂದ ತಿರುಗಿಸಿದವನು ಅವನ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ ಬಹು ಪಾಪಗಳನ್ನು ಮುಚ್ಚಿದವನಾದನೆಂದು ತಿಳಿದುಕೊಳ್ಳಿರಿ. See, here is very very important for our Christians. ಇಲ್ಲಿ ಒಬ್ಬ ಕ್ರೈಸ್ತನಿಗೆ ಬಹಳ ಬಹಳ ಪ್ರಾಮುಖ್ಯವಾದಂತಹ ಒಂದು ವಿಷಯವನ್ನು ನೋಡ್ತೇವೆ. ಎವ್ರಿ ಬಿಲೀವರ್ಸ್ ರೆಸ್ಪಾನ್ಸಿಬಿಲಿಟಿ, ಪ್ರತಿಯೊಬ್ಬ ವಿಶ್ವಾಸಿಯ ಜವಾಬ್ದಾರಿಕೆ. The someone turns him back, let him know that he won't turn sinner from the error of his way, will save soul from death and cover a multitude of sins. ಒಬ್ಬ ಪಾಪಿಯನ್ನು ತಪ್ಪಾದ ಮಾರ್ಗದಿಂದ ತಿರುಗಿಸಿದವನು ಅವನ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ ಬಹು ಪಾಪಗಳನ್ನು ಮುಚ್ಚಿದವನಾದನೆಂದು ತಿಳಿದುಕೊಳ್ಳಿರಿ. And Galatians 6:11 ಗಲಾತಿಯವರಿಗೆ ಬರೆದ ಪತ್ರಿಕೆ 6:11 Brethren, if a man is overtaken if any trespass, you who are spiritual, restore such a one in a spirit of gentleness, considering yourself, lest you also be tempted. Bear one another's burdens and so fulfill the law of Christ. ಇಗೋ ಸ್ವಂತ ಕೈಯಿಂದ ಎಂತ ದೊಡ್ಡ ಅಕ್ಷರಗಳಲ್ಲಿ ನಿಮಗೆ ಬರೆಯುತ್ತಾ ಇದ್ದೇನೆ, ಬಹಿರಾಚರಗಳಿಂದ ಮಾನ ಪಡೆದುಕೊಂಡಬೇಕೆಂಬುದನ್ನು ಸುನ್ನತಿ ಮಾಡಿಕೊಳ್ಳಿರಿ ಎಂಬುದಾಗಿ ನಿಮ್ಮನ್ನು ಬಲತ್ಕರಿಸುತ್ತಾರೆ. This is the one? Yes, Galatians 6:1. Yeah. Bear one another's burdens and so fulfill the law of Christ. ಒಬ್ಬರ ಭಾರವನ್ನು ಒಬ್ಬರು ಹೊತ್ತುಕೊಂಡು
ಕ್ರಿಸ್ತನ ಆ ಒಂದು ಆಸನ ಪೂರೈಸಿದೆಂಬುದಾಗಿ ನಾವು ನೋಡುತ್ತೇವೆ. Because both James chapter 6 verse 2 ಒಬ್ಬರ ಒಬ್ಬರು ಮತ್ತೊಬ್ಬರ ಭಾರವನ್ನು ಒತ್ತುಕೊಳ್ಳಲಿ ಹೀಗೆ ಕ್ರಿಸ್ತನ ನಿಯಮವನ್ನು ನೆರವೇರಿಸಿರಿ. Then we can say because both James and Paul were writing about the restoration of a backslider. ಯಾಕೋಬನು ಮತ್ತು ಪೌಲನ ಇಬ್ಬರು ಸಹ ಆ ಹಿಂಜಾರಿ ಹೋದಂತವನ ಪುನಶ್ಚೇತನದ ಕುರಿತಾಗಿ ಬರೀತಾ ಇದ್ದಾರೆ. Two ministries were committed to Peter by the Lord. First, he was to catch men. ಮೊದಲನೇದಾಗಿ ಪೇತ್ರನ ಸೇವೆಯನ್ನ ಕರ್ತನು ಪೇತ್ರನನ್ನು ಮನುಷ್ಯರನ್ನು ಹಿಡಿಯುವಂತಹ ಬೆಸ್ತನನ್ನಾಗಿ ಮಾಡ್ತೇನೆ ಎಂಬುದಾಗಿ ಹೇಳಿದನು. Secondly, he was to feed the flock. ಮತ್ತು ಎರಡನೇದಾಗಿ ಅವನು ಮಂದೆಯನ್ನ ಮೇಯಿಸಬೇಕಾಗಿತ್ತು. These two ministries are committed to every Christian. ಈ ಎರಡು ಸೇವೆಗಳು ಪ್ರತಿಯೊಬ್ಬ ಕ್ರೈಸ್ತನಿಗೂ ಸಹ ಒಪ್ಪಿಸಲ್ಪಟ್ಟಿವೆ. The work of soul saving and the work of soul shepherd. ಆ ಆತ್ಮಗಳನ್ನು ರಕ್ಷಿಸುವಂತಹ ಕೆಲಸ ಮತ್ತು ಆತ್ಮಗಳನ್ನು ಕಾಯುವಂತಹ ಕೆಲಸ. All of us who belong to the Lord are seek lost sinners, but we are ought to be ready also to restore our brothers and sisters when they wander away for him. ಓ ನಾವು ತಪ್ಪಿ ಹೋದಂತಹ ಆತ್ಮಗಳನ್ನು ಹುಡುಕುವಂತವರಾಗಿರಬೇಕು ಮತ್ತು ಹಾಗೆಯೇ ಆ ರಕ್ಷಿಸಲ್ಪಟ್ಟಂತ ನಮ್ಮ ಸಹೋದರ ಸಹೋದರಿಯರು ಸಹ ಅಲೆದಾಡುವಂತವರಾಗಿರುವಾಗ ಅವರನ್ನು ಸಹ ಪುನಶ್ಚೇತನಗೊಳಿಸುವಂತವರಾಗಿರಬೇಕು. And in the Bible we say Cain once asked him, am I my brother's keeper? ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಕಾಯಿನನು ಒಂದು ಸಾರಿ ದೇವರನ್ನು ಕೇಳುತ್ತಾನೆ, ಓ ನಾನು ನನ್ನ ತಮ್ಮನನ್ನು ಕಾಯುವಂತವನು. As Christians we are just that we are responsible for our brothers and sisters in Christ. ಓ ಕ್ರೈಸ್ತರಾದಂತ ನಾವು ನಮ್ಮ ಸಹೋದರ ಸಹೋದರಿಗೆ ಸ್ತರ ಜವಾಬ್ದಾರಿ ಉಳ್ಳವರಾಗಿದ್ದೇವೆ. If they fail, fall or backslide, we are to be concerned for them and go out after them to bring them back to the Lord. ಒಂದು ವೇಳೆ ಅವರು ಸೋತು ಹೋದಂತವರು ಬಿದ್ದು ಹೋದಂತವರಾಗಿರುತ್ತಾರೆ ನಾವು ಅವರ ಹಿಂದೆ ಹೋಗಿ ಅವರಿಗೋಸ್ಕರವಾಗಿ ಕಾಳಜಿ ವಹಿಸಿ ಅವರನ್ನು ಹಿಂದಕ್ಕೆ ತರುವಂತಹ ಜವಾಬ್ದಾರಿ ಉಳ್ಳವರಾಗಿದ್ದೇವೆ. So we don't have much time, just by go a little fast. So number one, we said those who truly love and belonging to the Lord are in danger of backsliding. ಓ ಯಾರು ನಿಜವಾಗಿ ಕ್ರಿಸ್ತನಿಗೋಸ್ಕರವಾಗಿ ಅವರಿಗೆ ಇಷ್ಟಪಡುತ್ತಾ ಇರ್ತಾರೋ ಅವರು ಹಿಂಜಾರಿ ಹೋಗುವಂತಕ್ಕೆ ಸಾಧ್ಯವಿದೆ. So why? Because we have three great enemies who desire our downfall. ಯಾಕೆಂದ್ರೆ ನಮ್ಮ ಬೀಳುವಿಕೆಯನ್ನ ಮೂರು ಶತ್ರುಗಳು ಆಶಿಸುತ್ತಾರೆ. Number one, the world without. ಮತ್ತು ಮೊದಲನೇದಾಗಿ ಲೋಕ. That we can see in Galatians chapter 1:4. ನಾವು ಅದನ್ನ ಗಲಾತಿಯವರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ನಾವು ಆ ವಿಷಯವನ್ನು ನಾವು ನೋಡ್ತೇವೆ. The world is described as the present evil age. ಈ ಲೋಕವು ಕೆಟ್ಟದಾಗಿರುವಂತಹ ದುಷ್ಟ ಯುಗ ಎಂಬುದಾಗಿ ಈ ಒಂದು ವಿಷಯದಲ್ಲಿ ನಾವು ನೋಡ್ತೇವೆ. First John chapter 2 verse 15, we are exhorted not to love the world. ಒಂದು ಯೋಹಾನ 2:15 ನಾವು ಲೋಕವನ್ನು ಪ್ರೀತಿಸಬಾರದು ಎಂಬುದಾಗಿ ನಾವು ಬುದ್ಧಿ ಹೇಳಲ್ಪಟ್ಟಿದ್ದೇವೆ. And James chapter 4:4-5 has something to say about this. Demas became the worldly man. ಮತ್ತು ಯಾಕೋಬನ ಪತ್ರಿಕೆ 4:5 ಇನ್ನು ಬಹಳವಾಗಿ ಯಾಕೋಬನು ಇದರ ಕುರಿತಾಗಿ ಹೇಳುವಂತಹ ವಿಷಯವೇನೆಂದ್ರೆ ನೀವು ದೇವರು ನಿಮ್ಮಲ್ಲಿ ಇರಿಸಿರುವ ಪವಿತ್ರಾತ್ಮನು ಅಭಿಮಾನತಾಪದಿಂದ ನಮಗೋಸ್ಕರ ಹಂಬಲಿಸುತ್ತಾನೆ. And when we read in 2 Timothy chapter 4:10, for Demas has forsaken me, having loved this present world. 4:10 ನೋಡುವಾಗ ಅಪೊಸ್ತಲನಾದ ಪೌಲನು ಹೇಳುತ್ತಾನೆ, ದೇವನು ಇಹಲೋಕವನ್ನು ಪ್ರೀತಿಸಿ ನನ್ನನ್ನು ಬಿಟ್ಟು ಹೋದನು. Number 2, the flesh within. ಮತ್ತೆ ಎರಡನೇದಾಗಿ ನಮ್ಮಲ್ಲಿರುವಂತಹ ಶರೀರ. The old Adamic nature is within all of us. ಆ ಒಂದು ಹಳೆಯ ಆದಾಮನ ಸ್ವಭಾವ
ನಮ್ಮೆಲ್ಲರಲ್ಲಿ ಸಹಾಯ. In victory possible, is it victory possible for us? ಅದರಿಂದ ನಮಗೆ ಜಯ ಸಾಧ್ಯವಾ? Yes, it is, but we are constant danger of falling and failing. First Corinthians chapter 9, 26 and 27. ಒಂಬತ್ತನೇ ಅಧ್ಯಾಯ 26-27 ಕೊರಿಂಥ್ಯರಿಗೆ ಬರೆದ ಪತ್ರಕ್ಕೆಲ್ಲ ನಾವು ನೋಡುವ ಖಂಡಿತವಾಗಿ ಸಹ ನಾವು ಆ ಒಂದು ಮಿತಿಯಲ್ಲಿ ಇರುವುದಾದ್ರೆ ನಾವು ಜಯ ಬರಗೊಳಿಸಲಿಕ್ಕೆ ಸಾಧ್ಯವಾಗ್ತದೆ. Number 3 we can see the devil around. ಮತ್ತು ಮೂರನೇದಾಗಿ ನೋಡುವಾಗ ಸುತ್ತಲಿರುವಂತಹ ಸೈತಾನನು. Yeah, he comes as a roaring lion. 1 Peter 5:8. ಒಂದು ಪೇತ್ರ 5:8 ರಲ್ಲಿ ನೋಡ್ತೇವೆ ಅವನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಬರುತ್ತಾನೆ. ಏಂಜಲ್ ಆಫ್ ಲೈಟ್ 2 Corinthians chapter 11. 2 Corinthians 11 ಅಧ್ಯಾಯದಲ್ಲಿ ನೋಡುವಾಗ ಅತನು ಬೆಳಕಿನ ದೂತನಂತೆ ಬರುತ್ತಾನೆ. ಯು ಅಕ್ಯೂಸ್ ಅಸ್ ರೆವಲೇಷನ್ ಚಾಪ್ಟರ್ 12. ಮತ್ತು ಆ ಪ್ರಕಟಣೆ 12 ಅಧ್ಯಾಯದಲ್ಲಿ ನೋಡುವಾಗ ಆತನ ನಮ್ಮನ್ನು ದೂಷಿಸುವಂತ ದೂರ ಹೇಳುತ್ತಾನೆ. ಇಸ್ ಔಟ್ ಫಾರ್ ಅವರ್ ಡೌನ್ ಫಾಲ್. ಮತ್ತು ನಮ್ಮ ಬೀಳುವಿಕೆಗೋಸ್ಕರವಾಗಿ ಕಾಯ್ತಾ ಇರುತ್ತಾನೆ. Okay, now it's very important. The Lord still loves his people when they fail, fall and backslide. They are still his. He longs for their return to full fellowship. ಆದರೆ ಬಹಳ ಆ ಒಂದು ವಿಶೇಷವಾದ ವಿಷಯವೇನೆಂದ್ರೆ ತನ್ನ ಮಕ್ಕಳು ಬಿದ್ದು ಹೋದಾಗಲೂ ಇಜ್ಜಾರಿ ಹೋದಾಗಲೂ ಸಹ ಕರ್ತನು ಅವರನ್ನು ಆತನ ಕಡೆಗೆ ಬರಬೇಕೆಂಬುದಾಗಿ ಇನ್ನೂ ಸಹ ಪ್ರೀತಿಸುವಂತವನಾಗಿದ್ದಾನೆ. He has promised never to let us go. ಆತನು ವಾಗ್ದಾನ ಮಾಡಿದ್ದಾನೆ ನಮ್ಮನ್ನೆಂದಿಗೂ ಸಹ ಆತನು ಹೋಗುವುದಿಲ್ಲ. Then Anna said that when we are believer backslides, it is our responsibility to care for our him and to seek his recovery. ಒಬ್ಬ ವಿಶ್ವಾಸಿಯು ಹಿಂಜಾರಿ ಹೋದಾಗ ಬಿದ್ದುವಂತ ಸಮಯದಲ್ಲಿ ವಿಶ್ವಾಸಿಗಳಂತ ನಮ್ಮ ಜವಾಬ್ದಾರಿಕೆ ಏನೆಂದ್ರೆ ಆ ವ್ಯಕ್ತಿಯು ಪುನಶ್ಚೇತನಗೊಂಡು ತಿರುಗಿ ಬರುವಂತದನ್ನ ನೋಡುವಂತದಾಗಿರಬೇಕು. Is the burden of James' message. ಅದು ಯಾಕೋಬನ ಒಂದು ಸಂದೇಶದ ಒಂದು ಭಾರವಾಗಿದೆ. He is writing about the Christian being concerned for his brother and sister. ಒಬ್ಬ ಕ್ರೈಸ್ತನು ತನ್ನ ಸಹೋದರ ಸಹೋದರಿಯರ ಕುರಿತಾಗಿ ಕಾಳಜಿ ವಹಿಸುವಂತದರ ಕುರಿತಾಗಿ ಅವನು ಬರೆಯುವಂತವನಾಗಿದ್ದಾನೆ. So the recovery of a backslider needs to be undertaken with love and humility and by someone who is filled with Holy Spirit. ಹಿಂಜಾರಿ ಹೋದಂತಹ ವ್ಯಕ್ತಿಯ ಕುರಿತಾಗಿ ಪರಿಶುದ್ಧಾತ್ಮ ಭರಿತನಾದಂತಹ ಒಬ್ಬ ವ್ಯಕ್ತಿತ್ವ ವಿಶ್ವಾಸಿಯು ಆ ಬಿದ್ದು ಹೋದಂತಹ ವ್ಯಕ್ತಿಯು ಹಿಂದಿರುಗಿ ಬರಬೇಕೆಂಬಂತ ಒಂದು ಕಾಳಜಿ ಉಳ್ಳಂತವನಾಗಿರಬೇಕು. We must be specifically qualified to do this work. Every believer's responsibility. ವಿಶ್ವಾಸಿಗಳ ಒಂದು ಜವಾಬ್ದಾರಿ ಏನೆಂದ್ರೆ ಈ ಕೆಲಸವನ್ನು ಮಾಡೋದಕ್ಕೆ ನಾವು ಅರ್ಹತೆ ಉಳ್ಳವರಾಗಿರಬೇಕು. We must be determined to restore him back. ಆತನನ್ನು ಪುನಶ್ಚೇತನಗೊಳಿಸುವುದಕ್ಕೋಸ್ಕರವಾಗಿ ನಾವು ಬಹಳವಾಗಿ ಅದಕ್ಕೆ ಸಮರ್ಪಣೆ ಉಳ್ಳವರಾಗಿರಬೇಕು. Bring him back. ಆತನನ್ನು ಹಿಂದಕ್ಕೆ ತರಬೇಕು. We are not to cold shoulder the backslider. Our reaction should be, how can I help him? ಓ ಹಿಂಜಾರಿ ಹೋದಂತಹ ವಿಶ್ವಾಸಿಗೆ ನಾನು ಹೇಗೆ ಸಹಾಯ ಮಾಡಬೇಕೆಂಬಂತಹ ಒಂದು ಉದ್ದೇಶ ನಮಗಿರಬೇಕು. We must be humble. And word gently. ನಾವು ಅಧೀನತೆ ಉಳ್ಳಂತವರಾಗಿ ನಾವು ಅವರನ್ನ ಸೌಮ್ಯವಾಗಿ ಅವರೊಟ್ಟಿಗೆ ವ್ಯವಹರಿಸಬೇಕು. When Jesus restored Peter, it was with a tender look. ಕ್ರಿಸ್ತನು ಪೇತ್ರನನ್ನು ಪುನಶ್ಚೇತನಗೊಳಿಸಿದಾಗ ಒಂದು ಸೌಮ್ಯವಾದಂತ ನೋಟದಿಂದ ಪುನಶ್ಚೇತನಗೊಳಿಸಿದ. Secondly, with a loving word. ಮತ್ತೆರಡನೇದಾಗಿ ಪ್ರೀತಿಸುವಂತಹ ಪದಗಳಿಂದ. Then we could say with the gracious question, when we see John chapter 21:15, Jesus said to Simon Peter, Simon, son of Jonah, do you love me more than this? He said to him, yes, Lord, you know that I love you. He said to him, feed my lambs. ಯೋಹಾನ ಸುವಾರ್ತೆ 21ನೇ ಅಧ್ಯಾಯದ 15ನೇ ವಚನದಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನು ಸೀಮೋನ ಪೇತನಿಗೆ ಯೋನನ ಮಗನಾದ ಸೀಮೋನನೇ ನನ್ನನ್ನು ಪ್ರೀತಿಸುತ್ತೆ ಎಂಬಂತ ಮಧುರವಾದಂತಹ ಮಾತುಗಳಿಂದ ಆತನು ಕೇಳುತ್ತಾನೆ. ಹೌದು ಸ್ವಾಮಿ, ನಿನ್ನನ್ನು ಪ್ರೀತಿಸ್ತೇನೆ, ಮಮ್ಮತ್ತಿಟ್ಟಿದ್ದೇನೆ ಎಂಬುದಾಗಿ ಹೇಳುವಾಗ
ನನ್ನ ಮಂದೆಯನ್ನು ಮೇಯಿಸು ಎಂಬುದಾಗಿ ಆತನು ಹೇಳುತ್ತಾನೆ. He said, he said that I love you, I feed my lamb. ಓ ಸ್ವಾಮಿ ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆ ಎಂಬುದಾಗಿ ಆತನು ಹೇಳುವಾಗ ಓ ನನ್ನ ಮಂದೆಯನ್ನು ಮೇಯಿಸು ಎಂಬುದಾಗಿ ಆತನು ಹೇಳುತ್ತಾನೆ. We must really share our brother's need. ನಮ್ಮ ಸಹೋದರರ ಅವಶ್ಯಕತೆಗಳನ್ನು ನಾವು ಖಂಡಿತವಾಗಿ ಹಂಚಿಕೊಳ್ಳಬೇಕು. When your backslider has been restored, the resultant blessing is enormous. ಓ ಒಬ್ಬ ಹಿಂಜಾರಿ ಹೋದಂತಹ ವ್ಯಕ್ತಿ ಪುನಶ್ಚೇತನಗೊಂಡಾಗ ಅದರಲ್ಲಿ ಬರುವಂತಹ ಫಲಿತಾಂಶ ಅಸಂಖ್ಯವಾಗಿರುತ್ತದೆ. Very many men's sins are ridden. ಒಬ್ಬ ವ್ಯಕ್ತಿ ಪಾಪ ಮಾಡಿ ಆತನು ತನ್ನನ್ನು ಬಚ್ಚಿಟ್ಟುಕೊಂಡಾಗ And that is when sin is repented of, confessed and forsaken, it is at once covered, blotted out, forgiven and forgotten. ಒಬ್ಬ ವ್ಯಕ್ತಿಯು ಪಾಪ ಮಾಡಿ ಅರಿಕೆ ಮಾಡಿದಾಗ ಅದು ಕ್ಷಮಿಸಲ್ಪಡ್ತದೆ, ಅಳಿಸಿ ಹಾಕಲ್ಪಡ್ತದೆ. The restored one is saved from death. ಆತನು ಪುನಶ್ಚೇತನ ಮಾಡಲ್ಪಟ್ಟು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರುತ್ತಾನೆ. He who says he is in the light and hates his brother is in darkness until now. First John chapter 1 verse 9. ಒಂದು ಯೋಹಾನ ಒಂದನೇ ಅಧ್ಯಾಯ 9 ವಚನದಲ್ಲಿ ನೋಡುವ ಪ್ರಕಾರವಾಗಿ ಒಬ್ಬ ವ್ಯಕ್ತಿ ತನ್ನ ಸಹೋದರನನ್ನು ಪ್ರೀತಿಸ್ತೇನೆಂಬುದಾಗಿ ಹೇಳಿ ದ್ವೇಷಿಸಿದರೆ ಇನ್ನೂ ಆತನು ಕತ್ತಲೆಯಲ್ಲಿದ್ದಾನೆ. Let us be concerned not only to win the lost but to love, win back and care for the people of God when they wander but of the way. ಓ ನಾವು ಇನ್ನೂ ಸಹ ಕಾಳಜಿ ವಹಿಸಿಕೊಳ್ಳೋಣ, ಕೇವಲ ಆತ್ಮಗಳನ್ನು ಗೆಲ್ಲುವುದಕ್ಕೆ ಮಾತ್ರವಲ್ಲ ಬಿದ್ದು ಹೋದಂತವರನ್ನ ಪುನಶ್ಚೇತನಗೊಳಿಸುವುದಕ್ಕೋಸ್ಕರವಾಗಿ ಸಹ. As Paul says in Galatians chapter 6 verse 2 ಗಲಾತಿಯವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ 2ನೇ ವಚನದಲ್ಲಿ ಅಪೊಸ್ತಲನಂತೆ ಪೌಲನು ಹೇಳುತ್ತಾನೆ, Let us take the strain of one another burdens and so fulfill the law of Christ, that is the law of love. ಒಬ್ಬರು ಮತ್ತೊಬ್ಬರ ಭಾರವನ್ನು ಹೊತ್ತುಕೊಳ್ಳಲಿ, ಹೀಗೆ ಕ್ರಿಸ್ತನ ನಿಯಮವನ್ನು ನೆರವೇರಿಸಿರಿ. ಕ್ರಿಸ್ತನ ಒಂದು ನಿಯಮ ಇದೆ. That's because it's very important to so fulfill the law of Christ. ಕ್ರಿಸ್ತನ ನಿಯಮವನ್ನು ನೆರವೇರಿಸುವಂತದ್ದು ಬಹಳ ಪ್ರಾಮುಖ್ಯವಾದ ವಿಷಯ. That is the law of love. It is agape love. ಅದು ಅಗಾಪೆ ಪ್ರೀತಿಯಾಗಿದೆ, ಪ್ರೀತಿಯ ನಿಯಮವಾಗಿದೆ. From yesterday we have looked into several aspects that are marks of maturity of a believer. ಒಬ್ಬ ವಿಶ್ವಾಸಿಯ ಪರಿಪಕ್ವತೆ ಕುರಿತಾಗಿ ನಿನ್ನೆಯಿಂದ ಅನೇಕ ವಿಷಯಗಳನ್ನು ನಾವು ನೋಡ್ತಾ ಬಂದಿದ್ದೇವೆ. We know that it's not enough to say with our lips that we have faith. ನಾವು ಎಲ್ಲರೂ ಸಹ ಕಲಿತಿದ್ದೆ ಅಥವಾ ನಮ್ಮ ನಂಬಿಕೆ ಇದೆ ಎಂಬುದಾಗಿ ನಾವು ಕೇವಲ ನಮ್ಮ ತುಟಿಗಳಿಂದ ಹೇಳುವಂಥದ್ದು ಮಾತ್ರ ಸಾಕಾಗುವುದಿಲ್ಲ. We have faith in the Lord. ಇದೆ ಎಂಬುದಾಗಿ ಹೇಳುವಂಥದ್ದು ಮಾತ್ರ ಸಾಕಾಗುವುದಿಲ್ಲ. We must show that we are saying the truth by things we do and by the way we live. Now nam jeevisudrinda nanu helodralli nam nambikeinda torisuvathu sapramukhyavagide. Faith that does not work is dead. Aa nambike kriyegalillada nambike sattade. That is in English you say faith, that means faith forsaking all, I trust him. ನಂಬಿಕೆ ಎಂಬುದಾಗಿ ಹೇಳುವಾಗ ಎಲ್ಲವನ್ನು ಸಹ ಬಿಟ್ಟು ಆತನನ್ನು ಆತನ ಮೇಲೆ ಭರವಸೆ ಇಡ್ತೇನೆ ಎಂಬುದಾಗಿ. Let us examine ourselves and submit ourselves to our Lord. ನಮ್ಮನ್ನು ಪರೀಕ್ಷಿಸಿಕೊಂಡವರಾಗಿ ನಮ್ಮನ್ನು ನಮ್ಮ ಕರ್ತನಿಗೆ ಸಮರ್ಪಿಸಿಕೊಳ್ಳೋಣ. Finally, let us strive to be spiritually matured as we read in 2 Corinthians chapter 3 verse 18. ಎರಡನೇ ಕೊರಿಂತ 3:18 ನಾವು ನೋಡುವ ಪ್ರಕಾರವಾಗಿ ನಮ್ಮನ್ನು ನಾವು ಆತ್ಮೀಕವಾದಂತಹ ಪರಿಪಕ್ವತೆಗೆ ನಡೆದುಕೊಳ್ಳೋಣ. We all will unveil face, behold as in a mirror of glory of Lord, are being transformed into the same image from glory to glory, just as spirit of the Lord. Please read now. 2 Corinthians chapter 3 verse 18.
ಎರಡು ಕೊರಿಂಥ ಮೂರನೇ ಅಧ್ಯಾಯದ 18ನೇ ವಚನದಲ್ಲಿ ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತದೋ ಎಂಬಂತೆ ದೃಷ್ಟಿಸುವವರಾಗಿದ್ದು ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸಾರೂಪ್ಯ ಉಳ್ಳವರೇ ಆಗುತ್ತೇವೆ. ಇದು ದೇವರಾತ್ಮನಾಗಿರುವ ಕರ್ತನ ಕೆಲಸಕ್ಕನುಸಾರವಾದದ್ದೇ. With all this work you read on this, then we could see being a transformed into the same image from the glory to glory. ಮಹಿಮೆಯಿಂದ ಅಥವಾ ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗಬೇಕಾಗುತ್ತೆ. ನಮಗೆ ಆ ಒಂದು ಕಾರ್ಯ ಕೊಡಲ್ಪಟ್ಟಿದೆ. So thank you everyone. May the Lord bless us all. Thank you Evangelist Brother Ezekiel Jacob and the team and Evangelist Brother Junior for translating. Thanks everybody. ಎಲ್ಲರಿಗೂ ಸಹ ವಂದನೆಗಳು, ವಿಶೇಷವಾಗಿ ಸರ್ ಎಜಕೇಲ್ ತಂಡಕ್ಕೆ ಮತ್ತು ಭಾಷಾಂತರ ಮಾಡಿದಂತವರಿಗೂ ಸಹ ವಂದನೆಗಳು.